ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ನಮ್ಮ ಲಾಯಕ್ಸ್ಗೆ ಸ್ವಾಗತ ನನ್ನ ಹೆಸರು ಬಸನಗೌಡ ಅಂತ ಸೊ ನಾನು ಇಲ್ಲಿವರೆಗೂ ಯು ಪಿ ಸಿನಲ್ಲಿ ಐದು ಅಟೆಂಪ್ಟ್ಸ್ಗಳನ್ನು ಕೊಟ್ಟಿದ್ದೀನಿ ಈ ಐದು ಅಟೆಂಪ್ಸ್ಗಳಲ್ಲಿ ನಾನು ಎರಡು ಸಾರಿ ಮೇನ್ಸನ್ನು ಬರ್ತೀನಿ ಮತ್ತು ಈ ಸಾರಿ ಇಂಟರ್ವ್ಯೂ ಸಹಿತ ಕೊಟ್ಟಿದ್ದೀನಿ ಸೊ ಈ ನಮ್ಮ ಲಾಯಕ್ಸ್ ಪ್ಲ್ಯಾಟ್ಫಾರ್ಮ್ ಮೂಲಕ ತಮಗೆಲ್ಲ ಯು ಪಿ ಎಸ್ ಸಿ ಪ್ರಿಲಿಮ್ಸನ್ನು ಯಾವ ಥರ ಪ್ರಿಪೇರ್ ಆಗಬೇಕು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅನ್ನೋ ಅಂತಕ್ಕಂಥದಕ್ಕೆ ಇವತ್ತಿನ ಒಂದು ಇಂಟ್ರೊಡಕ್ಟರಿ ಸೆಷನ್ ಇದೆ ಸೊ ಈ ಸೆಷನ್ನು ಅದಾದಮೇಲೆ ನಮ್ಮ ಒಂದು ಈ ವಿಡಿಯೋ ಸೀರೀಸಲ್ಲಿ ನಾನು ಒಂದು ಸಬ್ಜೆಕ್ಟನ್ನು ತಗೊಂಡು ಪೊಲಿಟಿ ಸಬ್ಜೆಕ್ಟನ್ನು ತಗೊಂಡು ತಮಗೆ ಕಂಪ್ಲೀಟ್ಲಿ ಯಾವ ಥರ ಪ್ಲ್ಯಾನ್ ಮಾಡಬೇಕು ಯಾವ ಥರ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಅನಲೈಸ್ ಮಾಡಬೇಕು ಮತ್ತು ಯಾವ ರೀತಿ ತಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅದಾದ ಮೇಲೆ ಯಾವ ಥರ ನಾವು ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕು ನಮ್ಮ ಬೇಸಿಕ್ ನಾಲೆಜನ್ನು ಯಾವ ಥರ ನಾವು ಅಪ್ಲೈ ಮಾಡಬೇಕು ಅನ್ನೋದರ ಒಂದು ಕಂಪ್ಲೀಟ್ ಕಂಪ್ಲೀಟ್ ಸೀರೀಸ್ ಇದು ನಮ್ಮ ಲ್ಯಾಕ್ಸ್ ಪರವಾಗಿ ತಮಗೆಲ್ಲ ನಮ್ಮ ಕನ್ನಡದ ಮಕ್ಕಳಿಗೆ ಯಾರೆಲ್ಲ ನೀವು ಯು ಪಿ ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು ಯಾವುದೇ ಮೂಲೆಯಲ್ಲಿರಿ ಯಾವುದೇ ಒಂದು ಹಳ್ಳಿಯಲ್ಲಿರಿ ನೀವು ಬಡವರ ಮಕ್ಕಳಾಗಿರಿ ಅಥವಾ ನೀವು ರೈತರ ಮಕ್ಕಳಾಗಿರಿ ತಮಗೆಲ್ಲ ರೀಚ್ ಆಗ್ತಕ್ಕಂತಹ ಒಂದು ಪ್ರಯತ್ನ ನಮ್ಮ ಲ್ಯಾಕ್ಸ್ ಕಡೆಯಿಂದ ಆಗ್ತಾ ಇದೆ ಸೊ ಇವತ್ತಿನ ಒಂದು ಈ ಇಂಟ್ರೊಡಕ್ಟರಿ ಸೆಷನನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆಲ್ಲ ಒಂದು ಸ್ಟೋರಿ ಹೇಳೋದಕ್ಕೆ ಬಯಸ್ತೇನೆ ಸೊ ಆ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಯು ಪಿ ಎಸ್ ಸಿ ಕ್ಯಾಂಡಿಡೇಟ್ ಒಬ್ಬ ಸೀರಿಯಸ್ ಕ್ಯಾಂಡಿಡೇಟು ಸೊ ಅವನು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ತನ್ನ ಪ್ರಿಪ್ರೇಷನನ್ನು ಶುರು ಮಾಡ್ತಾನೆ ಸೊ ಪ್ರಿಪ್ರೇಷನನ್ನು ಶುರು ಮಾಡಿದಾಗ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಏನೂ ಸಹಿತ ಗೊತ್ತಿರೋಲ್ಲ ಅವನು ಕೋಚಿಂಗ್ ಸಹಿತ ತಗೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಾಗಿದ್ದಾಗ ಅವನೇನು ಮಾಡ್ತಾನೆ ಅಂದರೆ ಎಲ್ಲೋ ಕೆಲವೊಂದಿಷ್ಟು ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾನೆ ಎಲ್ಲೋ ಒಂದಿಷ್ಟು ವೆಬ್ಸೈಟ್ಗಳನ್ನು ಚೆಕ್ ಮಾಡ್ತಾನೆ ಯಾವ ಥರ ಓದಬೇಕು ಹೇಳಿ ಸೊ ಅವನು ಆ ರ್ಯಾಂಡಮ್ ಆಗಿ ಆ ಎನ್ ಸಿ ಆರ್ ಟಿ ಬುಕ್ಸ್ ತಗೊಂಡು ಶುರು ಮಾಡ್ತಾನೆ ಆದರೆ ಅವನಿಗೆ ಸರಿಯಾದ ಒಂದು ಮಾರ್ಗ ಇರೋದಿಲ್ಲ ಮಾರ್ಗದರ್ಶಕರು ಸಹಿತ ಇರೋದಿಲ್ಲ ಸೊ ಅದಕ್ಕೆ ಅಂದ್ರೆ ಸೊ ಅವನ ಒಂದು ಸ್ಟೋರಿನಲ್ಲಿ ಅವನು ಆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ತನ್ನ ಫಿಲಿಮ್ಸನ್ನು ಆ ಫಿಲಿಮ್ಸ್ ಎಕ್ಸಾಮನ್ನು ಬರೀತಾನೆ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವನ ಪ್ರಿಪ್ರೇಷನ್ ಅಷ್ಟೊಂದು ಸರಿಯಾಗಿ ಆಗಿರೋದಿಲ್ಲ ಸೊ ಆ ಕಾರಣಕ್ಕೆ ಅವನು ಪ್ರಿಲಿಮ್ಸಲ್ಲಿ ಫೇಲ್ ಆಗ್ತಾನೆ ಸೊ ನೆಕ್ಸ್ಟ್ ವರ್ಷ ಮತ್ತೆ ತಾನು ಫೇಲ್ ಆದ ಅಂಥೇಳಿ ಅವನು ಸುಮ್ಮನೆ ಕೊರೋದಿಲ್ಲ ಫೇಲ್ಯೂರ್ ಒಂದು ಸ್ಟೆಪ್ಪಿಂಗ್ ಸ್ಟೋನಾಗಿ ತಗೊತಾನೆ ಆ ಫೇಲ್ಯೂರಲ್ಲಿ ಏನೇನು ಮಿಸ್ಟೇಕ್ ಮಾಡಿದೆ ಅಂಥೇಳಿ ಕಲಿತಾನೆ ಸೊ ಮತ್ತೆ ತಾನು ಏನು ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ಇಂಪ್ರೂವ್ ಮಾಡ್ಕೊಂಡು ತ ಮತ್ತೆ ಪ್ರಿಪೇರ್ ಆಗೋದಕ್ಕೆ ಶುರು ಆಗ್ತಾನೆ ಎರಡು ಸಾವಿರದ ಇಪ್ಪತ್ತರ ಎಕ್ಸಾಮ್ಗೆ ಸೊ ಆ ಟೈಮಲ್ಲಿ ಸಹಿತ ಅವನಿಗೆ ಅಷ್ಟೊಂದು ಸರಿಯಾದ ಮಾರ್ಗ ಸಹಿತ ಗೊತ್ತಿರೋದಿಲ್ಲ ಸೊ ಅದಾದಮೇಲೆ ಎಲ್ಲ ಬುಕ್ಸ್ ಬುಕ್ಸ್ಗಳನ್ನು ಓದಿರ್ತಾನೆ ಪ್ಲಸ್ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿರ್ತಾನೆ ಸೊ ಆ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದಾಗ ಸೊ ಒಂದು ಒಳ್ಳೆ ಮಾರ್ಕ್ಸ್ ಹಂಡ್ರೆಡ್ ಅಬೋ ಬರೋದು ಬರ್ತಾ ಇರುತ್ತೆ ಸೊ ಅದೇ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತರ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀನಿ ಅಂಥೇಳಿ ಹೋಗ್ತಾನೆ ಆದರೆ ಅವನ ದುರಾದೃಷ್ಟ ಅವನು ಎರಡು ಸಾವಿರದ ಇಪ್ಪತ್ತನ್ನು ಸಹಿತ ಕ್ಲಿಯರ್ ಮಾಡೋದಿಲ್ಲ ಸೊ ಅದಾದಮೇಲೆ ನಾನು ಎರಡು ಸಾರಿ ಫಿಲಿಮ್ಸಲ್ಲಿ ಫೇಲ್ ಆದ ಅಂಥೇಳಿ ಅವನು ಮತ್ತೆ ಸುಮ್ಮನೆ ಕೊರೋದಿಲ್ಲ ನಾನು ಆ ಪ್ರತಿಯೊಂದು ಫೇಲ್ಯೂರನ್ನು ಫೇಲ್ಯೂರಿಂದ ಮತ್ತೆ ನಾನು ಪಾಠವನ್ನು ಕಲಿತು ನಾನು ಇನ್ನೂ ಇಂಪ್ರೂವ್ ಆಗ್ತೇನೆ ಮತ್ತಷ್ಟು ನಾನು ಹಾರ್ಡ್ ವರ್ಕ್ ಮಾಡ್ತೇನೆ ಅಂಥೇಳಿ ಮತ್ತು ಆ ಮುಂದಿನ ವರ್ಷದ ಪ್ರಿಲಿಮ್ಸ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವನು ಪ್ರಿಪೇರ್ ಆಗೋದಕ್ಕೆ ಶುರು ಮಾಡ್ತಾನೆ ಸೊ ಈ ಎರಡು ಸಾವಿರದ ಇಪ್ಪತ್ತ ಒಂದು ಆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಇದ್ದಂತಹ ಅವನ ಪ್ರಿಪ್ರೇಷನ್ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಈ ಎರಡು ಸಾವಿರದ ಇಪ್ಪಂದ ಇಪ್ಪತ್ತೊಂದಕ್ಕೆ ಅವನು ತುಂಬ ರಿಗರಸ್ ಆಗಿ ಪ್ರಿಪೇರ್ ಮಾಡೋದಕ್ಕೆ ಶುರು ಮಾಡ್ತಾನೆ ಒಳ್ಳೆಯ ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗ್ತಾನೆ ಅವನ ಆ ಟೆಸ್ಟ್ ಸಿರೀಸ್ ಜಾಯಿನ್ ಆದಂತಹ ಒಂದು ಟೈಮ್ ಟೇಬಲನ್ನು ಚಾಚು ತಪ್ಪದೆ ಪಾಲಿಸ್ತಾನೆ ಎಲ್ಲ ಟೆಸ್ಟ್ಗಳನ್ನು ಟೈಮ್ ಟು ಟೈಮ್ ಮಾಡ್ತಾನೆ ಎಲ್ಲ ರಿವಿಷನ್ ಮಾಡ್ತಾನೆ ಎಲ್ಲ ಪುಸ್ತಕಗಳನ್ನು ಸಹಿತ ರಿವಿಷನ್ ಮಾಡ್ತಾನೆ ಮತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾನೆ ಸೊ ಇಷ್ಟೆಲ್ಲ ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮಿಗೆ ನಾನು ಈ ಸಾರಿ ಕ್ಲಿಯರ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ ಹಾಲಿಗೆ ಹೋಗ್ತಾನೆ ದುರದೃಷ್ಟವಶಾತ್ ಅವನು ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮನ್ನು ಸಹಿತ ಕ್ಲಿಯರ್ ಮಾಡೋದಿಲ್ಲ ಸೊ ಮೇಲೆ ಈಗ ನಾವು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಬರೋಣ ಸೊ ಇಲ್ಲಿ ಆ ಮೂರು ಸಾರಿ ಫಿಲಿಮ್ಸನ್ನು ಫೇಲ್ ಫೇಲ್ ಆದ ಹೇಳಿ ಅವನು ಮತ್ತೆ ಕೋರೋದಿಲ್ಲ ಅಫ್ಕೋರ್ಸ್ ಎಲ್ರಿಗೂ ಫೇಲ್ ಆದಾಗ ಕೆಲವೊಂದಿಷ್ಟು ದಿವಸ ಬೇಜಾರು ಆಗೇ ಆಗಿರುತ್ತೆ ಸೊ ಎಲ್ಲರೂ ನಾವು ಆ ಗೆ ಹೋಗ್ತೀವಿ ತುಂಬ ಜನ ಅದನ್ನು ಮನಸ್ಸಿಗೆ ಹಚ್ಕೊಂಡು ಭಾಳ ದಿನ ಓದಕ್ಕೆ ಓದೋದೆ ಓದೋದು ಬಿಡ್ತಾರೆ ಸೊ ಆದರೆ ಇಲ್ಲಿ ಈ ಸ್ಟೋರಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಈ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಮಾಡಿರ್ತಕ್ಕಂತಹ ಆ ಒಂದು ಪರಿಶ್ರಮ ಏನಿದೆ ಅದನ್ನು ನೆನ್ಪಿಟ್ಕೊಂಡು ಮತ್ತೆ ಏನೇನು ನಾನು ಮಿಸ್ಟೇಕ್ ಮಾಡಿದೆ ಎಲ್ಲಿ ಫೇಲ್ ಆದೆ ನಾನು ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡೋದನ್ನು ಫೇಲ್ ಅಂತ ಅಂಥೇಳಿ ಮತ್ತೆ ಅವನು ಅದನ್ನು ರಿಯಲೈಸ್ ಮಾಡ್ಕೊತಾನೆ ರಿಯಲೈಸ್ ಮಾಡ್ಕೊಂಡು ನಾನು ಇನ್ನೂ ಎಲ್ಲಿ ಆ ಮಿಸ್ಟೇಕ್ ಮಾಡಿದೆ ಅಂತ ಹೇಳಿ ಅದನ್ನು ಕಂಡಿಡ್ಕೊಂಡು ತನ್ನ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಿಲಿಮ್ಸನ್ನು ಕೊಡ್ತಾನೆ ಸೊ ಇಲ್ಲಿ ಅವನ ಅದೃಷ್ಟಕ್ಕೆ ಅವನು ಪ್ರಿಲಿಮ್ಸನ್ನು ಕ್ವಾಲಿಫೈ ಆಗ್ತಾನೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಈ ಸ್ಟೋರಿ ಮತ್ತಾರ್ದು ಅಲ್ಲ ಇದು ನನ್ನದೇ ಸ್ಟೋರಿ ನಾನು ಇಲ್ಲಿ ನನ್ನ ಸ್ಟೋರಿ ಹೇಳ್ತಕ್ಕಂತಹ ಒಂದು ಉದ್ದೇಶ ಏನಂತ ಹೇಳಿದ್ರೆ ನಾನೇನು ದೊಡ್ಡ ಸಾಧನೆಯನ್ನು ಮಾಡಿದೆ ಅಂಥೇಳಿ ಮಾಡಿದೆ ಹೇಳಿ ಹೇಳ್ಕೊಳೋದಕ್ಕಲ್ಲ ಬದಲಾಗಿ ನಾನು ಮೂರು ಸಾರಿನೂ ಸಹಿತ ಫೇಲ್ ಆಗಿ ಅದಾದ್ಮೇಲೆ ಕ್ಲಿಯರ್ ಆಗಿರ್ತಕ್ಕಂತಹದ್ದು ಈ ಮೂರು ಸಾರಿ ಫೇಲ್ ಆಗೋದಕ್ಕೆ ಕಾರಣಗಳೇನು ನಾನು ಮಾಡಿರ್ತಕ್ಕಂತಹ ಮಿಸ್ಟೇಕ್ಗಳೇನು ಸೊ ಆ ಮಿಸ್ಟೇಕ್ಗಳನ್ನು ತಾವ್ಯಾರು ಮಾಡಬಾರ್ದು ತಾವೆಲ್ಲ ಒಂದೇ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು ಅನ್ನೋ ಒಂದೇ ಒಂದು ಆಶಯದಿಂದ ನಾವು ಈ ವಿಡಿಯೋ ಸೀರೀಸನ್ನು ಶುರು ಮಾಡಿದ್ದೇವೆ ಸೊ ಬಹಳ ಜನಕ್ಕೆ ಬಹಳ ಜನ ಹಾರ್ಡ್ ವರ್ಕ್ ಮಾಡ್ತಾರೆ ಕಷ್ಟಪಡ್ತಾರೆ ಡೈಲಿ ಫೋರ್ಟೀನ್ ಟು ಫಿಫ್ಟೀನ್ ಅವರ್ಸನ್ನು ಸ್ಟಡಿ ಮಾಡೋರಿರ್ತಾರೆ ಆದರೆ ಅವರ ಅವರ ಒಂದು ಪರಿಶ್ರಮ ಏನಿದೆ ಸರಿಯಾದ ಮಾರ್ಗದಲ್ಲಿ ಹೋಗೋದಿಲ್ಲ ಒಳ್ಳೆಯ ಮಾರ್ಗದರ್ಶನ ಸಿಗೋದಿಲ್ಲ ಸೊ ತಮಗೆಲ್ಲ ನೀವು ಯಾವುದೇ ಮೂಲೆಯಲ್ಲಿರಿ ಯಾವುದೇ ಹಳ್ಳಿಯಲ್ಲಾದರೂ ಇರಿ ಸೊ ತಮಗೆಲ್ಲ ಒಂದು ಸರಿಯಾದ ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ವಿಡಿಯೋಸ್ ವಿಡಿಯೋ ಸೀರೀಸು ನಮ್ಮ ಇಂದ ಶುರುವಾಗಿದೆ ಸೊ ಈಗ ನಾವು ವಿಷಯಕ್ಕೆ ಬರೋಣ ಸೊ ಹಾಗಾದರೆ ಯಾವುದದು ಸರಿಯಾದ ಮಾರ್ಗ ಯಾವ ಥರ ನಾವು ಯು ಪಿ ಎಸ್ ಸಿ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗಬೇಕು ಸೊ ಅನ್ನೋದು ಅದಾದಮೇಲೆ ನಮ್ಮ ಒಂದು ಈ ಸೀರೀಸಲ್ಲಿ ಯಾವ ರೀತಿ ಫಸ್ಟ್ ಅಟೆಂಪ್ಟ್ಸಲ್ಲಿ ತಾವು ಪ್ರಿಲಿಮ್ಸನ್ನು ಕ್ಲಿಯರ್ ಆಗ್ಬೋದು ಹೇಳಿ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ ವಿಡಿಯೋ ಇದು ಅದಾದಮೇಲೆ ಯಾರೆಲ್ಲ ಪದೇ ಪದೇ ಪ್ರಿಲಿಮ್ಸಲ್ಲಿ ಫೇಲ್ ಆಗ್ತಾ ಇದ್ದೀರಾ ಪ್ರತಿ ಸಾರಿ ಅಲ್ಲಿ ಫೇಲ್ ಆಗಿ ಫೇಲ್ ಆಗಿ ಅವರು ಒಂದು ಚಕ್ರವ್ಯುಧದಲ್ಲಿ ಸಿಕ್ಕಾಕೊಂಡಿರ್ತಾರೆ ಸೊ ಅಂಥವ್ರನ್ನೆಲ್ಲ ಈ ಚಕ್ರವ್ಯುಧದಿಂದ ಒಂದು ಲಿಬರೇಷನ್ ಅಥವಾ ಅದರಿಂದ ಸ್ವಾತಂತ್ರ್ಯ ಸಿಕ್ತಕ್ಕಂತಹ ಒಂದು ಸ್ಟ್ರಾಟಜಿ ವಿಡಿಯೋ ಈ ನಮ್ಮ ಲಾಯಕ್ಸ್ ಇಂದ ಆಗಿರ್ತಕ್ಕಂತಹದ್ದು ಸೊ ದಯವಿಟ್ಟು ತಾವೆಲ್ಲ ಕಾನ್ಸಂಟ್ರೇಟ್ ಆಗಿ ಕೇಳಬೇಕು ಈ ವಿಡಿಯೋದಲ್ಲಿ ಸೊ ಮೊದಲನೇದಾಗಿ ನಮ್ಮ ಈ ಅಲ್ಲಿ ನಾವೆಲ್ಲರೂ ನೆಗ್ಲೆಕ್ಟ್ ಮಾಡ್ತಕ್ಕಂತಹ ಒಂದು ಏನು ಒಂದು ವಿಷಯ ಅಂದರೆ ನಾವು ಸಿಲೆಬಸ್ಸನ್ನು ಸರಿಯಾಗಿ ಓದೋದೇ ಇಲ್ಲ ನಾವು ಎಲ್ಲ ನಾವು ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡ್ತೀವಿ ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತೀವಿ ಸೊ ಅದರಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳು ಪೊಲಿಟಿ ಎಕನಾಮಿ ಮತ್ತು ಹಿಸ್ಟ್ರಿ ಎನ್ವಿರಾನ್ಮೆಂಟು ಎಕನಾಮಿ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಬ್ರಾಡಾಗಿ ಕನ್ಸಿಡರ್ ಮಾಡಿಕೊಂಡು ನಾವು ಪ್ರತಿಯೊಂದು ಬುಕ್ಕನ್ನು ಪೇಜ್ ಟು ಪೇಜು ಓದೋದಕ್ಕೆ ಶುರು ಮಾಡ್ತೀವಿ ಸೊ ಅದು ನಾವು ಮಾಡ್ತಕ್ಕಂತಹ ಮೊದಲನೇ ತಪ್ಪು ಸೊ ಇಲ್ಲಿ ನಾವು ಮೊದಲನೇದಾಗಿ ನಮ್ಮ ಸಿಲೆಬಸ್ಸನ್ನು ಆ ಕ್ಲಿಯರ್ ಆಗಿ ಓದಬೇಕು ಆ ಪ್ರಿಲಿಮ್ ಸಿಲೆಬಸ್ ಸೊ ನೋಡೋಣ ಇವಾಗ ಪ್ರಿಲಿಮ್ಸಲ್ಲಿ ಏನೇನಿದೆ ಸಿಲೆಬಸ್ ಅಂತ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಸೊ ಇದು ಫಸ್ಟ್ ಒಂದು ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪ್ ಇಂಪಾರ್ಟೆನ್ಸ್ ಅಂದರೆ ಕರೆಂಟ್ ಅಫೇರ್ಸ್ ಆಮೇಲೆ ಹಿಸ್ಟ್ರಿ ಆಫ್ ಇಂಡಿಯಾ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ ನಿಮಗೆ ಏನ್ಸೆಂಟ್ ಇಂಡಿಯಾ ಮಿಡಿವಲ್ ಇಂಡಿಯಾ ಮಾಡರ್ನ್ ಇಂಡಿಯಾ ಸೊ ಅದಾದಮೇಲೆ ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ ಅದಾದಮೇಲೆ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಂದರೆ ಫ್ರೀಡಮ್ ಸ್ಟ್ರಗಲ್ಲು ಸೊ ಇದು ಇದಿಷ್ಟು ಕವರ್ ಆಗೋದು ಅದಾದ್ಮೇಲೆ ಮೇಲೆ ಮೂರನೇದು ಇಂಡಿಯನ್ ಮತ್ತು ವರ್ಲ್ಡ್ ಜಿಯೋಗ್ರಫಿ ಜಿಯೋಗ್ರಫಿನಲ್ಲಿ ಭಾರತೀಯ ಜಿಯೋಗ್ರಫಿ ಇರುತ್ತೆ ಅದಾದಮೇಲೆ ವರ್ಲ್ಡ್ ಜಿಯೋಗ್ರಫಿ ಅದರಲ್ಲಿ ಫಿಸಿಕಲ್ ಜಿಯೋಗ್ರಫಿ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ದೆನ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಅದಾದ್ಮೇಲೆ ಇಂಡಿಯನ್ ಪೊಲಿಟಿ ಆ್ಯಂಡ್ ತೆ ಅಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಇದೆ ಪೊಲಿಟಿಕಲ್ ಸಿಸ್ಟಮ್ ಇದೆ ಅದಾದ್ಮೇಲೆ ಪಂಚಾಯಿತಿ ಪಂಚಾಯತಿ ರಾಜ್ ಇದೆ ಮತ್ತು ಪಬ್ಲಿಕ್ ಪಾಲಿಸಿ ಅದಾದ್ಮೇಲೆ ರೈಟ್ಸ್ ಇಶ್ಯೂಸ್ ಸೊ ಇಲ್ಲಿ ದಯವಿಟ್ಟು ಎಲ್ಲ ಒಂದ್ಸರಿ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಪೊಲಿಟಿ ಮತ್ತು ಅಲ್ಲಿ ಏನು ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಓಕೆ ನಾವೆಲ್ಲ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದ್ತೀವಿ ನಾವು ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನು ಓದ್ತೀವಿ ಅದಾದಮೇಲೆ ಆ ಲಕ್ಷ್ಮೀಕಾಂತ್ ಬುಕ್ಸನ್ನು ಸಹಿತ ಓದ್ತೀವಿ ನಾವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆದರೆ ಮುಂದಿನ ಒಂದು ವಿಷಯ ನೋಡಿ ಪೊಲಿಟಿಕಲ್ ಸಿಸ್ಟಮ್ ಈ ಪೊಲಿಟಿಕಲ್ ಸಿಸ್ಟಮ್ ಅಂತಕ್ಕಂತಹದ್ದು ಏನಿದೆ ಇದು ನಮ್ಮ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಯೂಶುವಲಿ ಸಿಗೋದಿಲ್ಲ ನಮ್ಮ ಎನ್ ಸಿ ಆರ್ ಟಿ ಮತ್ತು ನಮ್ಮ ಲಕ್ಷ್ಮೀಕಾಂತಲ್ಲೂ ಸಹಿತ ಈ ಪೊಲಿಟಿಕಲ್ ಸಿಸ್ಟಮ್ ಅಂತಕ್ಕಂಥ ಒಂದು ವಿಷಯ ಸಿಗೋದಿಲ್ಲ ಸೊ ಅದಕ್ಕೆ ನೀವು ಇಲ್ಲಿ ನೋಡಿದ್ರೆ ಅಂದ್ರೆ ಈ ಪೊಲಿಟಿಕಲ್ ಸಿಸ್ಟಮನ್ನು ನೀವು ಒಂದು ಆನ್ಲೈನ್ ಸರ್ಚ್ ಮಾಡಿ ಓದೋದಕ್ಕೆ ಶುರು ಮಾಡಿದ್ದಾರೆ ಈ ಪೊಲಿಟಿಕಲ್ ಅಲ್ಲಿ ಯೂಶಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಬೇಸಿಕ್ಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಆಸ್ ಮೊನಾರ್ಚಿ ಮೊನಾರ್ಚಿ ಒಂದಿರುತ್ತೆ ಅದಾದ ಮೇಲೆ ಡೆಮೋಕ್ರಸಿ ಅದಾದ ಮೇಲೆ ಅಟೋಕ್ರಸಿ ಅದಾದ ಮೇಲೆ ಅದಾದ ಮೇಲೆ ಮಾರ್ಕ್ಸಿಸಮ್ ಸೊ ಇಂಥವನ್ನೆಲ್ಲ ನಾವು ಒಂದು ಪೊಲಿಟಿಕಲ್ ಸಿಸ್ಟಮ್ಸ್ ಅಂತ ಹೇಳಿ ಕರಿತೀವಿ ಸೊ ಥ್ರೂ ಔಟ್ ದ ಹಿಸ್ಟ್ರಿ ನಾವು ಏನೆಲ್ಲ ಪೊಲಿಟಿಕಲ್ ಸಿಸ್ಟಮನ್ನು ಫಾಲೋ ಮಾಡ್ಕೊತಾ ಬಂದಿದ್ದೀವಿ ಮತ್ತು ಇವತ್ತು ಸಹಿತ ಹಲವಾರು ದೇಶಗಳಲ್ಲಿ ಬೇರೆ ಬೇರೆ ವಿಧವಾದ ಪೊಲಿಟಿಕಲ್ ಸಿಸ್ಟಮ್ಗಳನ್ನು ಅವರು ಫಾ ಫಾಲೋ ಮಾಡ್ತಾ ಇದ್ದಾರೆ ಸೊ ಇಂಥದ ಒಂದು ಬೇಸಿಕ್ಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಮೇಲೂ ಸಹಿತ ಕ್ವಶನ್ ಬರುತ್ತೆ ನೀವು ಪ್ರಿವಿಯಸ್ ಇಯರ್ ಕ್ವೆಶನ್ಸನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಸೊ ಅದಾದ ಮೇಲೆ ಪಂಚಾಯತ್ ರಾಜ್ ಈ ಪಂಚಾಯತ್ ರಾಜ್ ಬಗ್ಗೆ ನಮಗೆಲ್ಲ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಸಿಗುತ್ತೆ ಅಲ್ಲಿ ಅದಾದಮೇಲೆ ಪಬ್ಲಿಕ್ ಪಾಲಿಸಿ ಪಬ್ಲಿಕ್ ಪಾಲಿಸಿನಲ್ಲಿ ನಾವು ಇದುವರೆಗೆ ಮಾಡಿರ್ತಕ್ಕಂಥ ಪಾಲಿಸೀಸು ಮತ್ತು ಕರೆಂಟ್ ಅಲ್ಲಿ ಬರ್ತಕ್ಕಂಥ ಪಾಲಿಸೀಸು ಅದು ಕವರ್ ಆಗುತ್ತೆ ಸೊ ಅದಾದ್ಮೇಲೆ ರೈಟ್ಸ್ ಇಶ್ಯೂಸ್ ಇದು ಸಹಿತ ಭಾಳ ಇಂಪಾರ್ಟ್ನೆ ರೈಟ್ಸ್ ಇಶ್ಯೂಸ್ ರೈಟ್ಸ್ ಇಶ್ಯೂಸ್ ಅಂದರೆ ಇವತ್ತು ಕರೆಂಟ್ ಅಲ್ಲಿ ಯಾವುದಾದ್ರು ಫಂಡಮೆಂಟಲ್ ರೈಟ್ಸು ವೈಲೇಷನ್ ಆಗ್ತಾ ಇದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಥವಾ ಫ್ರೀಡಮ್ ಆಫ್ ಮೂಮೆಂಟ್ ಏನಾದರೂ ಇದ್ರೆ ಅಂಥ ಇಶ್ಯೂಗಳು ಈ ನಮ್ಮ ಫಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ನೇಹಿತರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಾವು ಸಿಲೆಬಸ್ಸನ್ನು ನಾವು ಸರಿಯಾಗಿ ನೋಡದೆ ಇದ್ದರೆ ಸಿಲೆಬಸ್ಸು ನಮಗೆ ಮೆಮೊರೈಸೇ ಆಗದೆ ಇಲ್ಲ ಇಲ್ಲ ಅಂದರೆ ನಾವು ಹಲವಾರು ವಿಷಯಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅದು ಇರ್ಬೋದು ಅಥವಾ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದೋದೇ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ಈ ಸಿಲೆಬಸ್ಸನ್ನು ನೆನಪಿಟ್ಕೊಳ್ತಕ್ಕಂತಹದ್ದು ಬಹಳ ಇಂಪಾರ್ಟೆಂಟು ಅದಾದಮೇಲೆ ಎಕನಾಮಿಕ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟು ಈ ಎಕನಾಮಿಕ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇದೆ ಅದಾದಮೇಲೆ ಪವರ್ಟಿ ಇನ್ಕ್ಲೂಷನ್ ಡೆಮೋಗ್ರಫಿಕ್ಸ್ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಸೊ ಇದಿಷ್ಟು ಎಕನಾಮಿಯಲ್ಲಿ ಬರ್ತಕ್ಕಂತಹದ್ದು ಅದಾದಮೇಲೆ ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಇದರಲ್ಲಿ ಬಯೋಡೈವರ್ಸಿಟಿ ಕ್ಲೈಮೇಟ್ ಚೇಂಜ್ ಸೊ ಇತ್ತೀಚೆಗೆ ಕ್ಲೈಮೇಟ್ ಚೇಂಜ್ ಅನ್ನೋದು ತುಂಬ ಹಾಟ್ ಟಾಪಿಕ್ಕು ಸೊ ಅದಕ್ಕೋಸ್ಕರ ಈ ವಿಷಯಗಳ ಬಗ್ಗೆ ತಾವು ಸರಿಯಾಗಿ ತಿಳ್ಕೊಬೇಕು ಈವನ್ ಕರೆಂಟ್ ಅಫೇರ್ಸಲ್ಲಿ ಬರ್ತಕ್ಕಂಥ ವಿಷಯಗಳು ಸಹಿತ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಾದಮೇಲೆ ಜನರಲ್ ಸೈನ್ಸು ನೆಕ್ಸ್ಟ್ ಟಾಪಿಕ್ಕು ಸೊ ಇದಿಷ್ಟು ನಮ್ಮ ಪೊಲಿಟಿಯಲ್ಲಿ ಇರ್ತಕ್ಕಂತಹ ಸಿಲೆಬಸ್ಗಳು ಸೊ ನಾವು ಎಷ್ಟೋ ಸಾರಿ ನಾವು ಸಿಲೆಬಸ್ಸನ್ನು ಸರಿಯಾಗಿ ಓದೋದೇ ಇಲ್ಲ ವಿ ವಿಲ್ ಶಾರ್ಟ್ ರೀಡಿಂಗ್ ದ ಬುಕ್ಸ್ ಫ್ರಮ್ ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜು ಸೊ ಮೈ ಡಿಯರ್ ಫ್ರೆಂಡ್ಸ್

ಆ ರೈಟ್ ಸ್ಟ್ರಾಟಜಿ ಅಂತ ಹೇಳಿದರೆ ಏನು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಇವತ್ತು ತಿಳ್ಕೊಳ್ಳೋಣ ಅದಾದ ಮೇಲೆ ಬುಕ್ಸು ಯಾವತ್ತು ಸಹಿತ ಫಿಲಿಮ್ಸಿಗೆ ಒಂದೇ ಸೋರ್ಸನ್ನು ತಾವು ರೆಫರ್ ಮಾಡಬೇಕು ಒಂದು ಸಬ್ಜೆಕ್ಟಿಗೆ ಅದರಲ್ಲೂ ಸ್ಟ್ಯಾಂಡರ್ಡ್ ಬುಕ್ಸನ್ನು ಎನ್ ಸಿ ಆರ್ ಟಿ ಸಿಗಳನ್ನು ಓದ್ತಕ್ಕಂಥದ್ದು ಅದಾದ ಮೇಲೆ ಸ್ಟ್ಯಾಂಡರ್ಡ್ ಬುಕ್ಸನ್ನು ಒಂದೇ ಓದೋ ಒಂದು ಒಂದೇ ಓದ್ತಕ್ಕಂಥ ಅಭ್ಯಾಸ ಆ ಒಂದು ಪುಸ್ತಕವನ್ನು ಹತ್ತು ಸಾರಿ ಹದಿನೈದು ಸಾರಿ ನೀವು ಓದೋದು ಸೊ ಈ ರೀತಿ ರಿಪೀಟೆಡ್ ಆಗಿ ಅದೇ ಬುಕ್ಕನ್ನು ಓದಿದಾಗ ನಿಮಗೆ ಹಲವಾರು ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗುತ್ತೆ ಅದಾದಮೇಲೆ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಸಹಿತ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರಿಲಿಮ್ಸ್ಗೆ ಕನ್ಸೈಸ್ಡ್ ಬುಕ್ಸ್ಗಳನ್ನು ಇಟ್ಕೊತಕ್ಕಂತಹದ್ದು ಅದರಲ್ಲಿ ಎನ್ ಸಿ ಐ ಟಿ ಮತ್ತು ಸ್ಟ್ಯಾಂಡರ್ಡ್ ಬುಕ್ಸು ಮತ್ತು ಯು ಶುಡ್ ಫಿಕ್ಸ್ ಟು ಅ ಸಿಂಗಲ್ ಸೋರ್ಸ್ ರಿವೈಸ್ ಇಟ್ ರಿಪೀಟೆಡ್ಲಿ ಸೊ ದಟ್ ವಿಲ್ ಗಿವ್ ಯು ದ ಡಿವಿಡೆನ್ಸ್ ಅಂತ ಹೇಳ್ತೀನಿ ಸೊ ಅದಾದಮೇಲೆ ವಿ ವಿಲ್ ಕಮ್ ಟು ದ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನಲಿಸಿಸ್ ಸೊ ಈ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಯಾವ ಥರ ಅನಲೈಸ್ ಮಾಡಬೇಕು ಯು ಶುಡ್ ಗೋ ಟು ದ ಮೈಕ್ರೋ ಲೆವೆಲ್ ಸೊ ಇಲ್ಲಿ ಈ ಮೈಕ್ರೋ ಲೆವೆಲ್ ಅನಾಲಿಸ್ನ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಮೊದಲನೇದು ತಾವೆಲ್ಲ ಈ ಒಜಿನಲ್ ಯು ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ಗಳೇನಿದೆ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಂಟರ್ನೆಟ್ಟಿಂದ ಸಾಧ್ಯ ಆದರೆ ದಯವಿಟ್ಟು ಪ್ರಿಂಟೌಟ್ಗಳನ್ನು ಸಹಿತ ತಗೊಳ್ಳಿ ಸೊ ಇದನ್ನು ನೀವು ಏನು ಮಾಡಬೇಕಂದ್ರೆ ರಿವರ್ಸ್ ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು ರಿವರ್ಸ್ ಇಂಜಿನಿಯರಿಂಗ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವಶನ್ ಪೇಪರಿಂದ ತಗೊಂಡು ಅಲ್ಲಿಂದ ಬ್ಯಾಕ್ ಟೂ ತೌಸಂಡ್ ತರ್ಟೀನ್ ಟೆನ್ ಇಯರ್ಸ್ ಬ್ಯಾಕ್ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಬೇಕು ಸೊ ಯಾವ ಥರ ಅನಲೈಸ್ ಮಾಡಬೇಕು ಸೊ ಇಲ್ಲಿ ಮೊದಲನೇ ಸ್ಟೆಪ್ಪು ಇವು ನೀವು ಒರಿಜಿನಲ್ ಯು ಪಿ ಎಸ್ ಸಿ ಪೇಪರ್ನ ತಗೊಳ್ಳಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಪೇಪರಲ್ಲಿ ಪ್ರತಿಯೊಂದು ಕ್ವಶನನ್ನು ಓದಿ ಪ್ರತಿಯೊಂದು ಕ್ವೆಶನನ್ನು ಓದಿ ಅದು ಯಾವ ಸಬ್ಜೆಕ್ಟಿಗೆ ರಿಲೇಟ್ ಆಗಿದೆ ಅಂತಕ್ಕಂತಹದ್ದನ್ನು ಅಂತಕ್ಕಂಥ ಮಾಹಿತಿಯನ್ನು ತಾವು ಬರ್ಕೋಬೇಕು ಸೊ ನನ್ನ ಮೊದಲನೇ ಸ್ಟೆಪ್ ಆಫ್ ಅನಾಲಿಸಿಸ್ ಯಾವ ಸಬ್ಜೆಕ್ಟು ಯಾವ ಸಬ್ಜೆಕ್ಟಲ್ಲಿ ಈ ಪ್ರಶ್ನೆ ಬಂದಿದೆ ಫಸ್ಟ್ ಕ್ವೆಶನು ಫಾರ್ ಎಕ್ಸಾಂಪಲು ಈ ಪ್ರಶ್ನೆ ಪೊಲಿಟಿಯಿಂದ ಬಂದಿರ್ಬೋದು ಅಥವಾ ಈ ಪ್ರಶ್ನೆ ಎಕನಾಮಿಯಿಂದ ಬಂದಿರ್ಬೋದು ಈ ರೀತಿ ಒಂದು ಸಬ್ಜೆಕ್ಟನ್ನ ಒಂದು ಐಡಿಯಾ ತಗೊಳ್ಳಿ ಈ ಸಬ್ಜೆಕ್ಟನ್ನು ಐಡಿಯಾ ತಗೊಂಡು ಹೀಗೆ ಪ್ರತಿಯೊಂದು ಕ್ವಶನಲ್ಲಿ ನೀವು ಬರ್ಕೊಂತ ಹೋದರೆ ಹಂಡ್ರೆಡ್ ಕ್ವಶನ್ ರೀಚ್ ಆಗ್ತೀರಾ ಆ ಹಂಡ್ರೆಡ್ ಕ್ವಶನಲ್ಲಿ ಬರೆದ ತಕ್ಷಣ ನೀವು ಏನು ಮಾಡಬೇಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಎಷ್ಟು ಕ್ವೆಶನ್ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಉದಾಹರಣೆಗೆ ಆ ಪೊಲಿಟಿ ಈ ಪೊಲಿಟಿನಲ್ಲಿ ಸುಮಾರು ಹದಿನೈದು ಕ್ವಶನ್ ಬಂದಿರ್ಬೋದು ಅಥವಾ ಎಕನಾಮಿ ಎಕನಾಮಿಯಲ್ಲಿ ಹದಿನೆಂಟು ಕ್ವಶನ್ ಬಂದಿರುತ್ತೆ ಅಥವಾ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟಲ್ಲಿ ಅರೌಂಡ್ ಟ್ವೆಲ್ ಕ್ವಶನ್ಸ್ ಬಂದಿರುತ್ತೆ ಅದು ಬಿಟ್ಟರೆ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಒಂದು ಟು ಕ್ವೆಶನ್ಸ್ ಬಂದಿರುತ್ತೆ ಮತ್ತು ಏನ್ಸಿಯೆಂಟ್ ಹಿಸ್ಟ್ರಿ ಏನ್ಸಿಯೆಂಟ್ ಹಿಸ್ಟ್ರಿ ಸೊ ಅದರಲ್ಲಿ ಒಂದು ಟೂ ಕ್ವಶನ್ಸ್ ಬಂದಿರುತ್ತೆ ಆಮೇಲೆ ಮಿಡಿವಲ್ ಹಿಸ್ಟ್ರಿ ಮಿಡಿವಲ್ ಹಿಸ್ಟ್ರಿನಲ್ಲಿ ಮೇ ಬಿ ಅರೌಂಡ್ ಫೋರ್ ಕ್ವಶನ್ಸ್ ಬಂದಿರುತ್ತೆ ಸೊ ಯಾಕೆ ಈ ಅನಾಲಿಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಈ ಸಬ್ಜೆಕ್ಟು ಯಾವ ಸಬ್ಜೆಕ್ಟ್ಗೆ ವೇಟೇಜ್ ಜಾಸ್ತಿ ಅಂತಕ್ಕಂಥ ಐಡಿಯಾ ಬರುತ್ತೆ ಸಿ ಪೊಲಿಟಿ ಎಕನಾಮಿ ಎನ್ವಿರಾನ್ಮೆಂಟು ಜಿಯೋಗ್ರಫಿನಲ್ಲಿ ಆಲ್ಮೋಸ್ಟ್ ಮೋರ್ ದ್ಯಾನ್ ಟ್ವೆಲ್ ಟು ತರ್ಟೀನ್ ಕ್ವಶನ್ಸ್ ಇದ್ದಾಗ ನೀವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ ವೇರ್ಯಾಸ್ ಆರ್ಟ್ ಆ್ಯಂಡ್ ಕಲ್ಚರು ಎನ್ ಸಿ ಎಂಟಲ್ಲಿ ಕಡಿಮೆ ಕ್ವಶನ್ ಬರೋ ಬರೋದರಿಂದ ಅದರಲ್ಲಿ ಎಫರ್ಟ್ಸನ್ನು ಕಡಿಮೆ ಆಗ್ತಕ್ಕಂಥದ್ದು ಸೊ ಈ ರೀತಿ ನೀವು ಕಾಸ್ಟ್ ಬೆನಿಫಿಟ್ ರೇಷ್ಯೋನ ಅನಲೈಸ್ ಮಾಡಿ ಯಾವತ್ತು ಪ್ರಿಪೇರ್ ಮಾಡಬೇಕು ಸೊ ಇದನ್ನು ನಾವು ಸ್ಮಾರ್ಟ್ ವರ್ಕ್ ಅಂತ ಹೇಳೋದು ಸೊ ಇದು ಫಸ್ಟ್ ಸ್ಟೆಪ್ ಆಫ್ ಅನಾಲಿಸಿಸ್ ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ಸೆಕೆಂಡ್ ಸ್ಟೆಪ್ ಆಫ್ ಅನಾಲಿಸಿಸ್ ಸೊ ಈಗ ನಾನು ಏನು ಮಾಡಿದೆ ಅಂದರೆ ನಾನು ಸಬ್ಜೆಕ್ಟ್ ವೈಸ್ ಅನಾಲೈಸನ್ನು ಮಾಡಿದೆ ಸೊ ಇವಾಗ ನಾನು ನೆಕ್ಸ್ಟ್ ಬರ್ತಕ್ಕಂತಹದ್ದು ವಾಟ್ ಇಸ್ ದ ಟಾಪಿಕ್ ಇನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟು ಫಾರ್ ಎಕ್ಸಾಂಪಲ್ ಮತ್ತೆ ಈಗ ಪೊಲಿಟಿ ತಗೊಳ್ಳೋಣ ಸೊ ಪೊಲಿಟಿ ಸೊ ಈ ಪೊಲಿಟಿನಲ್ಲಿ ನಾನು ಇವಾಗ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಅನಲೈಸ್ ಮಾಡಿದಾಗ ಸೊ ಅಲ್ಲಿ ನನಗೆ ಸಿಕ್ಕಂತಹ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ತಮಗೆ ತೋರಿಸ್ತೇನೆ ನಾನು ಪೊಲಿಟಿನ ಸಬ್ಜೆಕ್ಟನ್ನು ಕಂಪ್ಲೀಟ್ಲಿ ಅನಲೈಸ್ ಮಾಡಿದಾಗ ಟೂ ತೌಸಂಡ್ ಲೆವೆನ್ನಿಂದ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ಸೊ ಲಾಸ್ಟ್ ಇಯರ್ ಮಾಡಿರ್ತಕ್ಕಂಥ ಅನಾಲಿಸಲ್ಲಿ ಅಲ್ಲಿ ಸಿಕ್ಕಂತಹ ನನಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಸೊ ಫಸ್ಟುವನ್ನು ಪ್ರಿಯಾಂಬಲ್ಲು ಪ್ರಿಯಾಂಬಲ್ಲು ಸಹಿತ ಹಲವಾರು ಸಹಿತ ಪ್ರಶ್ನೆಗಳು ಬಂದಿದ್ದಾವೆ ಸೊ ಮೇಲೆ ಫಂಡಮೆಂಟಲ್ ರೈಟ್ಸ್ ಸಿ ಫಂಡಮೆಂಟಲ್ ರೈಟ್ಸಲ್ಲಿ ಯು ವಿಲ್ ಗೆಟ್ ಲಾಟ್ ಆಫ್ ಕ್ವಶನ್ಸ್ ಅದಾದಮೇಲೆ ಡಿ ಪಿ ಎಸ್ ಪಿಯಲ್ಲಿ ಯಾವ ಥರ ಕ್ವೆಶನ್ಸ್ಗಳು ಬಂದಿದ್ದಾವೆ ಅದಾದಮೇಲೆ ಸಿಟಿಜನ್ಶಿಪ್ ಸಿಟಿಜನ್ಶಿಪ್ಪಲ್ಲಿ ಬಹಳ ಕಡಿಮೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಸೊ ಅದಾದ ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಫಂಡಮೆಂಟಲ್ ಡ್ಯೂಟಿಸಲ್ಲೂ ಸಹಿತ ಸ್ವಲ್ಪ ಕಡಿಮೆ ಕ್ವಶನ್ಸೇ ಬಂದಿದ್ದಾವೆ ಅದಾದಮೇಲೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಸೊ ಅದಾದಮೇಲೆ ಇಲ್ಲಿ ನೋಡಿ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಇಷ್ಟೊಂದು ಕ್ವಶನ್ಸ್ಗಳು ಬಂದಿದ್ದಾವೆ ಅದಾದಮೇಲೆ ಇಲ್ಲೂ ಸಹಿತ ಪಾರ್ಲಿಮೆಂಟ್ ಕ್ವಶನ್ಸ್ಗಳು ಸೊ ಈ ರೀತಿ ಆಮೇಲೆ ಫೆಡ್ರಲ್ ಸಿಸ್ಟಮ್ಮು ಮತ್ತು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸು ಆಮೇಲೆ ಯೂನಿಯನ್ ಗೌರ್ಮೆಂಟಲ್ಲಿ ಮತ್ತು ಎಲೆಕ್ಷನ್ ಮೇಲ್ಗಡೆ ಆರ್ ಪಿ ಐ ಆ್ಯಕ್ಟ್ಸು ಅದಾದಮೇಲೆ ಜುಡಿಷಿಯರಿ ಅದಾದಮೇಲೆ ಲೋಕಲ್ ಗೌರ್ಮೆಂಟ್ಸ್ ಪಂಚಾಯತ್ ರಾಜು ಮತ್ತು ಅರ್ಬನ್ ಲೋಕಲ್ ಬಾಡೀಸು ಆಮೇಲೆ ಬಡ್ಜೆಟ್ಟು ಆಮೇಲೆ ಪ್ರೆಸಿಡೆಂಟು ಸೊ ಈ ಥರ ನೀವು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ಸ್ಗಳ ಮೇಲೆ ಆ ಕ್ವಶನ್ಸ್ ಬಂದಿದೆ ಅಂತಕ್ಕಂಥ ಒಂದು ಕಂಪ್ಲೀಟ್ಲಿ ಆ್ಯಂಡ್ ಡೀಟೇಲ್ಡ್ ಅನಾಲಿಸನ್ನು ತಾವು ಮಾಡಬೇಕು ಸೊ ಇದು ನನ್ನ ಸೆಕೆಂಡ್ ಲೆವೆಲ್ ಆಫ್ ಅನಾಲಿಸ್ಸು ಸೊ ದ ನೆಕ್ಸ್ಟ್ ಥರ್ಡ್ ಲೆವೆಲ್ ಆಫ್ ನಾನು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಎಸ್ ಫಸ್ಟ್ ಲೆವೆಲ್ ಆಫ್ ಅನಾಲಿಸ್ಸು ಸಬ್ಜೆಕ್ಟು ಸೆಕೆಂಡ್ ಲೆವೆಲ್ ವಾಸ್ ದ ಟಾಪಿಕ್ ನೆಕ್ಸ್ಟ್ ಮೈ ತರ್ಡ್ ಲೆವೆಲ್ ಆಫ್ ಅನಾಲಿಸಿಸ್ ತರ್ಡ್ ಲೆವೆಲ್ ಆಫ್ ಅನಾಲಿಸಲ್ಲಿ ಐ ವಿಲ್ ಲುಕ್ ಫಾರ್ ಟೈಪ್ ಆಫ್ ಕ್ವಶನ್ ಅಂದರೆ ಯಾವ ಥರದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಯು ಪಿ ಸಿ ಫ್ಯಾಕ್ಚುಯಲ್ ಕ್ವೆಶನ್ಸ್ಗಳನ್ನು ಕೇಳ್ತಾ ಇದ್ದಾರಾ ಅಥವಾ ಅಪ್ಲಿಕೇಶನ್ ಬೇಸ್ಡ್ ಲೆವೆಲ್ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರಾ ಅಂತಕ್ಕಂಥ ಒಂದು ಆ ಒಂದು ಐಡಿಯಾ ನನಗೆ ಆ ಪ್ರಿವಿಯಸ್ ಇಂದ ಬರಬೇಕು ಸೊ ನಾವು ಯಾವುದಾದ್ರೂ ಒಂದು ಊರಿಗೆ ಹೋಗಬೇಕು ಅಥವಾ ಎಲ್ಲೋ ಒಂದು ನಾವು ಆ ಟೂರಿಸಮ್ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಹೇಳಿದರೆ ನಾವು ಫಸ್ಟು ಪ್ಲ್ಯಾನಿಂಗನ್ನು ಮಾಡ್ತೀವಿ ಯಾವ ಯಾವ ಒಂದು ಪ್ಲೇಸು ಎಲ್ಲಿಂದ ಎಷ್ಟು ದೂರ ಇದೆ ಅಂತಕ್ಕಂಥ ಒಂದು ಪ್ಲ್ಯಾನಿಂಗನ್ನು ಮಾಡಿ ಸೊ ಅದಾದ ಮೇಲೆ ನಾವು ಅಲ್ಲಿಂದ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತೀವಿ ಸೊ ಇಲ್ಲೂ ಸಹಿತ ನಮ್ಮ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ನಾವು ಆ ಪ್ಲ್ಯಾನಿಂಗನ್ನು ಮಾಡಬೇಕು ನಾವು ನಮ್ಮ ಡೆಸ್ಟಿನಿ ಏನಿದೆ ಅಂತಕ್ಕಂತಹ ಒಂದು ಅರ್ಥವನ್ನು ಮಾಡಿಕೊಂಡಾಗ ನಾವು ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ ಸೊ ನೆಕ್ಸ್ಟು ನಾನು ಟೈಪ್ ಆಫ್ ಕ್ವಶನ್ಗೆ ಬರ್ತೇನೆ ಸೊ ಈ ಟೈಪ್ ಆಫ್ ಕ್ವಶನಲ್ಲಿ ನಾನಿವಾಗ ಹೇಳಿದಾಗೆ ಒಂದು ಫ್ಯಾಕ್ಚುವಲ್ ಕ್ವಶನ್ನು ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅಂತ ಹೇಳಿ ಹೇಳಿದೆ ಸೊ ಇಲ್ಲಿ ಫ್ಯಾಕ್ಚುವಲ್ ಕ್ವಶನ್ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಫ್ಯಾಕ್ಚುಯಲಲ್ಲಿ ಯಾವುದಾದ್ರು ಒಂದು ಆರ್ಟಿಕಲ್ ಕೇಳಿದರೆ ಅಥವಾ ಯಾವುದಾದ್ರೂ ಒಂದು ಇಯರು ಅಥವಾ ಡೇಟ್ ಕೇಳಿದರೆ ಸೊ ಅದನ್ನು ನಾವು ಫ್ಯಾಕ್ಚುಯಲ್ ಕ್ವೆಶನ್ ಅಂತೇಳಿ ಹೇಳ್ತೀವಿ ಸೊ ಅದಾದ ಮೇಲೆ ಅಪ್ಲಿಕೇಶನ್ ಲೆವೆಲು ಸೊ ಈ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂದರೆ ಏನು ಅಪ್ಲಿಕೇಶನ್ ಅಂದರೆ ನಾವು ಆಲ್ರೆಡಿ ಓದಿರ್ತಕ್ಕಂಥ ಒಂದು ಬೇಸಿಕ್ ನಾಲೆಡ್ಜ್ ಏನಿದೆ ಸೊ ಅದನ್ನು ಅಪ್ಲೈ ಮಾಡ್ತಕ್ಕಂಥ ಒಂದು ಅಥವಾ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡ್ತಕ್ಕಂಥದ್ದ ಕ್ವೆಶನ್ಸ್ಗಳನ್ನು ನಾವು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತೇಳಿ ಹೇಳ್ತೀವಿ ಈ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳು ನಿಮ್ಮ ಯೋಚನೆ ನಿಮ್ಮ ನೀವು ಎಕ್ಸಾಮಲ್ಲಿ ಥಿಂಕ್ ಮಾಡಿ ಆನ್ಸರನ್ನು ಅಲ್ಲಿ ಕಂಡಿರ್ತಕ್ಕಂಥ ಒಂದು ಒಂದು ಸ್ಟ್ರೆಂತನ್ನು ತೆಕ್ ಚೆಕ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಈ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ನು ಸೊ ಲೆಟ್ ಮಿ ಶೋ ಯು ಅ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಲೆವೆಲ್ ಕ್ವೆನ್ ಸೊ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಒಂದು ಪ್ರಶ್ನೆ ಇದೆ ಪೊಲಿಯಲ್ಲಿ ಸೊ ಈ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ ಆ ಲೆಜಿಸ್ಲೇಚನ್ ಆ ಲೆಜಿಸ್ಲೇಷನ್ ವಿಚ್ ಕನ್ಫರ್ಸ್ ಅನ್ ದ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಆ್ಯಂಡ್ ಅನ್ಗೈಡೆಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ ದ ಮ್ಯಾಟರ್ ಆಫ್ ಅಪ್ಲಿಕೇಶನ್ ಆಫ್ ಲಾ ವೈಲೇಟ್ಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ ನಿಮಗೆ ಅಂದರೆ ಒಂದು ಲಾ ಒಂದು ಕಾನೂನನ್ನು ಮಾಡಿದ್ದಾರೆ ಸೊ ಆ ಕಾನೂನಲ್ಲಿ ಯಾವುದೋ ಒಂದು ಅಥಾರಿಟಿಗೆ ಒಂದು ಅನ್ಕಂಟ್ರೋಲ್ಡ್ ಪವರ್ ಅವರಿಗೆ ತುಂಬಾ ಡಿಸ್ಕ್ರಿಪ್ಷನರಿ ಪವರ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಅಂತಹ ಈ ಒಂದು ಲಾ ಏನಿದೆ ಸೊ ಅದು ಈ ಕೆಳಗಿನ ಯಾವ ಫಾಲೋಯಿಂಗ್ ಆರ್ಟಿಕಲ್ಸನ್ನು ವೈಲೇಟ್ ಮಾಡುತ್ತೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಂಥೇಳಿ ಕೇಳಿರ್ತಕ್ಕಂತಹದ್ದು ಸೊ ಇಲ್ಲಿ ಆರ್ಟಿಕಲ್ ಸಪೋಸ್ ಅವರು ಡೈರೆಕ್ಟ್ ಕ್ವೆಶನ್ನು ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥ ಒಂದು ಪ್ರಶ್ನೆ ರೈಟ್ ಟು ಇಕ್ವಾಲಿಟಿ ಅದು ಯಾವ ಒಂದು ಆರ್ಟಿಕಲಲ್ಲಿ ಬರುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಕೇಳಿ ಕೇಳ್ಬೋದಾಗಿತ್ತು ಬಟ್ ಆ ಥರ ಕೇಳಿಲ್ಲ ಸೊ ದೇ ವಾಂಟ್ ಟು ಚೆಕ್ ಯುವರ್ ಅಪ್ಲಿಕೇಶನ್ ಲೆವೆಲ್ ಸ್ಟ್ರೆಂತ್ ಏನಿದೆ ನಿಮ್ಮದು ಇದನ್ನು ಇಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ನಿಮಗೆ ಓದ್ತಕ್ಕಂತಹ ಪೇಷನ್ಸ್ ಇದೆಯಾ ಇದನ್ನು ಅರ್ಥ ಮಾಡ್ತಕ್ಕಂಥ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆಯಾ ನಿಮಗೆ ಮೆಂಟಲ್ ಅಲರ್ಟ್ನೆಸ್ ಇದೆಯಾ ಎಕ್ಸಾಮ್ ಹಾಲಲ್ಲಿ ನಿಮಗೆ ಆ ಒಂದು ಪ್ರಶ್ನೆಯನ್ನು ಓದಿಕೊಂಡು ಅಲ್ಲಿ ಅರ್ಥ ಒಂದು ಟೆನ್ಸ್ ಮೂಮೆಂಟಲ್ಲಿ ಎಕ್ಸಾಮ್ ಟೆನ್ಸ್ ಮೂಮೆಂಟಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಆನ್ಸರನ್ನು ಆನ್ಸರನ್ನು ತಿಂಕ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಅಂತಕ್ಕಂಥ ಯೋಚನೆ ಅದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಇಷ್ಟು ದೊಡ್ಡ ಲಾಂಗ್ ಕ್ವೆಶನನ್ನು ಕೊಟ್ಟಿರೋದು ಸೊ ಅದಕ್ಕೆ ಸೊ ಇದನ್ನು ನಾವು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಅಂಥೇಳಿ ಹೇಳ್ತೀವಿ ಸೊ ಸೊ ಈ ರೀತಿ ತಾವೆಲ್ಲ ದಯವಿಟ್ಟು ಯಾರ್ಯಾರು ಇನ್ನೂವರೆಗೂ ಕ್ವಶನ್ ಪೇಪರ್ ಪ್ರಿವಿಯಸರ್ ಕ್ವಶನ್ಸನ್ನು ಅನಲೈಸ್ ಮಾಡಿಲ್ಲ ದಯವಿಟ್ಟು ಮಾಡಿ ಸೊ ಅದು ಟೈಮ್ ತೊಗೊಂಡ್ರೆ ಪರವಾಗಿಲ್ಲ ಸೊ ಯಾಕಪ್ಪ ಅಂತ ಹೇಳಿದರೆ ನೀವು ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ ಒಂದು ರೈಟ್ ಸ್ಟ್ರಾಟಜಿ ಅಥವಾ ಪ್ಲಾನಿಂಗ್ ಅನ್ನೋದು ಇಂಪಾರ್ಟೆಂಟು ಸೊ ಅದಿಲ್ಲ ಅಂತ ಹೇಳಿದರೆ ಸೊ ನೀವು ಡೆಸ್ಟಿನೇಷನ್ ರೀಚ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಪ್ರಿವಿಯಸ್ ಯರ್ ಕ್ವಶನ್ನ ಮೂರು ಲೆವೆಲಲ್ಲಿ ನಾನು ಈಗ ಹೇಳಿದಾಗೇ ದಯವಿಟ್ಟು ಅನಲೈಸ್ ಮಾಡಿ ಸಬ್ಜೆಕ್ಟ್ ವೈಸು ಅದಾದಮೇಲೆ ಸಬ್ಜೆಕ್ಟಲ್ಲಿ ಟಾಪಿಕ್ ವೈಸು ಮತ್ತು ಆ ಟಾಪಿಕಲ್ಲಿ ವಾಟ್ ಇಸ್ ದ ಟೈಪ್ ಆಫ್ ಕ್ವಶನ್ ವೆದರ್ ಇಟ್ ಈಸ್ ಅ ಫ್ಯಾಕ್ಚುಯಲ್ ಕ್ವೆಶನ್ ಆರ್ ವೆದರ್ ಇಟ್ ಈಸ್ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಅಂತಕ್ಕಂಥ ಡೀಟೇಲ್ಡ್ ಅನಾಲಿಸನ್ನು ತಾವೆಲ್ಲರೂ ಮಾಡಿ ಸೊ ಯಾಕೆ ನಾನು ನೀವೇ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಮಾಡಿರ್ತಕ್ಕಂಥ ಅನಾಲಿಸನ್ನು ನಿಮಗೆ ಕೊಟ್ಬಿಡ್ಬೋದು ಆದರೆ ಟು ಬಿ ಹಾನೆಸ್ಟು ಅದು ನಿಮಗೆ ಯಾರಿಗೂ ಹೆಲ್ಪ್ ಆಗೋದಿಲ್ಲ ನಾನು ಮಾಡಿರ್ತಕ್ಕಂಥ ಅನಲಿಸನ್ನು ನಾನು ಜಸ್ಟ್ ನಿಮಗೆ ಟಾಪಿಕ್ಸನ್ನು ಕೊಟ್ಬಿಡ್ಬೋದು ಇದಿದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿ ಬಟ್ ಅದು ನಿಮಗೆ ಹೆಲ್ಪ್ ಆಗೋದಿಲ್ಲ ಯಾವಾಗ ನೀವೇ ಪ್ರತಿಯೊಂದು ಕ್ವಶನ್ಗಳನ್ನು ಓದಿ ಅನಲೈಸ್ ಮಾಡ್ತೀರಾ ಸೊ ನಿಮಗೆ ಆ ಒಂದು ಸೆಲ್ಫ್ ಅವೇರ್ನೆಸ್ ಬರುತ್ತೆ ಆ ಸೆಲ್ಫ್ ಅವೇರ್ನೆಸ್ ಬಂದಾಗ ನಿಮಗೆ ಓದುವಾಗ ಗೊತ್ತಾಗುತ್ತೆ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಕು ಯಾವ ಥರದ ಪ್ರಶ್ನೆಯನ್ನು ಆ ಯು ಪಿ ಎಸ್ ಸಿ ಫ್ರೇಮ್ ಮಾಡ್ಬೋದು ಈ ಒಂದು ಚಾಪ್ಟ್ರಲ್ಲಿ ಅಂತಕ್ಕಂಥ ಒಂದು ಕಂಪ್ಲೀಟ್ಲಿ ಐಡಿಯಾ ಬರುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ತಾವೇ ಅದನ್ನು ಅನಲೈಸ್ ಮಾಡಿ ಸೊ ನೆಕ್ಸ್ಟು ಸೊ ಆಲ್ವೇಸ್ ರಿಮೆಂಬರ್ ದ ಗೈಡ್ ಫಾರ್ ಪ್ರಿಪ್ರೇಷನ್ ಯು ಈಸ್ ಆಲ್ವೇಸ್ ಸಿಲೆಬಸ್ ಮತ್ತು ಪಿ ವೈಕೀಸು ಸೊ ಯಾರಿಗೆಲ್ಲ ನಾನು ಸಿಲೆಬಸ್ಸೇ ಓದಿಲ್ಲ ಮತ್ತು ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ನೋಡೋದಿಲ್ಲ ಅಂತ ಏನು ಇರುತ್ತೆ ಸೊ ಅವರೆಲ್ಲ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಬಂದಿರತಕ್ಕಂಥ ಮೆಟೀರಿಯಲ್ಸ್ಗಳನ್ನು ತಗೊಂಡು ಓದೋದಕ್ಕೆ ಶುರು ಮಾಡ್ತೀರಾ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಫೋರ್ಟೀನ್ ಟು ಫಿಫ್ಟೀನ್ ಅವರ್ಸ್ ಓದ್ತೀರಾ ಕೊನೆಯಲ್ಲಿ ಎಕ್ಸಾಮಲ್ಲಿ ಪರ್ಫಾಮೆನ್ಸ್ ಸರಿಯಾಗದ ಕಾರಣಕ್ಕೆ ಮತ್ತೆ ಬೇಜಾರಾಗ್ತೀರಾ ಸೊ ಅದಕ್ಕೋಸ್ಕರ ದಯವಿಟ್ಟು ಆ ಒಂದು ಫೇಲ್ಯೂಯರ್ ಚಕ್ರಹೋಗದಿಂದ ನೀವು ಹೊರಗೆ ಬರಬೇಕು ಅಂತ ಹೇಳಿದರೆ ಒಂದು ರೈಟ್ ಸ್ಟ್ರಾಟಜಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಅದಾದಮೇಲೆ ಸೊ ಇಲ್ಲಿ ನನ್ನ ಪ್ರಕಾರ ದ ಫಾರ್ಮುಲಾ ಟು ಎ ಸೀಸ್ ಯು ಶುಡ್ ರೀಡ್ ಯು ಶುಡ್ ರೀಡ್ ಇನ್ ಎ ರೈಟ್ ಡೈರೆಕ್ಷನ್ ಆ್ಯಂಡ್ ದೆನ್ ಯು ಶುಡ್ ರಿವೈಸ್ ಯು ಶುಡ್ ರಿವೈ ರಿವೈಸ್ ದೆಮ್ ರಿಪೀಟೆಡ್ಲಿ ಆ್ಯಂಡ್ ದೆನ್ ಯು ಶುಡ್ ಪ್ರ್ಯಾಕ್ಟೀಸ್ ದ ಎಮ್ ಸಿ ಕ್ಯೂಸ್ ಸೊ ನಮ್ಮ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಸೊ ಯಾರು ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡೋದಿಲ್ಲ ಈ ವಿಲ್ ಬಿ ಔಟ್ ಆಫ್ ಕಾಂಪಿಟೇಷನ್ನು ಸೊ ದಯವಿಟ್ಟು ನೀವು ಎಮ್ ಸಿ ಕ್ಯೂಸನ್ನು ದಯವಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ಸೊ ನೀವು ಒಂದು ಒಳ್ಳೆ ಟೆಸ್ಟ್ ಸೀರೀಸನ್ನು ತೊಗೊಂಡು ದಯವಿಟ್ಟು ಎಮ್ ಸಿ ಕ್ಯೂಸನ್ನು ಪ್ರ್ಯಾಕ್ಟೀಸ್ ಮಾಡಿ ಅದಾದಮೇಲೆ ಫೋಕಸ್ಸು ಪಿ ವೈ ಕ್ಯೂ ಫೋಕಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಯಾವ ಥರ ಈಗ ಆಲ್ರೆಡಿ ನಾನು ಅನಲೈಸ್ ಮಾಡೋದನ್ನು ಹೇಳಿದ್ದೀನಿ ಆ ಅನಲೈಸ್ ಮಾಡಿದ ಮೇಲೆ ಈ ಪ್ರಿವಿಯಸ್ ಇಯರ್ ಅಲ್ಲಿ ಯು ಶುಡ್ ಬೇಸಿಕಲಿ ಲರ್ನ್ ದ ಸ್ಕಿಲ್ಸ್ ಸೊ ನಾವು ಫಸ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಅನಲೈಸ್ ಮಾಡಿದ್ದು ಮಾಡಿರ್ತಕ್ಕಂಥ ಉದ್ದೇಶ ನಮಗೆ ಯಾವ ಸಬ್ಜೆಕ್ಟಲ್ಲಿ ವೇಟೇಜ್ ಜಾಸ್ತಿ ಇದೆ ಆ ಸಬ್ಜೆಕ್ಟಲ್ಲಿ ಯಾವ ಥರ ಗೆ ವೇಟೇಜ್ ಜಾಸ್ತಿ ಇದೆ ಅದಾದಮೇಲೆ ಆ ಟೈಪ್ ಆಫ್ ಕ್ವಶನ್ ಯಾವ ಥರ ಇದೆ ಅಂತಕ್ಕಂಥ ಫಸ್ಟ್ ಲೆವೆಲ್ಲು ಇದು ಪ್ರೀವಿಯಸ್ ಇಯರ್ ಕ್ವಶನ್ ಅನಲೈಸ್ ಮಾಡೋದ್ರಿಂದ ಬರುತ್ತೆ ಸೊ ಮೇಲೆ ನೆಕ್ಸ್ಟ್ ಲೆವೆಲ್ಲು ಯು ಶುಡ್ ಡೆವಲಪ್ ಸರ್ಟನ್ ಸ್ಕಿಲ್ಸ್ ಟು ಸಾಲ್ವ್ ದ ಆ ಎಮ್ ಸಿ ಕ್ಯೂಸ್ ಅದರಲ್ಲೂ ಯು ಪಿ ಎಸ್ ಸಿ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡೋದಕ್ಕೆ ಹಲವಾರು ಸ್ಕಿಲ್ಸ್ಗಳಿದ್ದಾವೆ ಸೊ ನಮ್ಮ ಈ ಸಿರೀಸಲ್ಲಿ ನನ್ನ ಮೇನ್ ಫೋಕಸ್ಸು ಇಟ್ ವಿಲ್ ಫೋಕಸ್ ಆನ್ ದ ಸ್ಕಿಲ್ಸ್ ಫಸ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ನಾವು ಒಂದು ಟಾಪಿಕ್ಸನ್ನು ತಗೊಂಡು ಆ ಟಾಪಿಕ್ಸ್ ಮೇಲೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತಕ್ಕಂಥ ಒಂದು ನಾನು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಎರಡನೇದು ಈ ಸ್ಕಿಲ್ಸ್ ಈ ಸ್ಕಿಲ್ಸನ್ನು ಯಾವ ಥರ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಇದು ಎರಡನೆಯ ಒಂದು ಪಿಲ್ಲರ್ ಅದಾದ ಮೇಲೆ ನೆಕ್ಸ್ಟ್ ಫೋಕಸ್ ಫೋಕಸ್ನಂದು ಗೆಟ್ ಡಿಟೇಲ್ಸ್ ಆಫ್ ದ ಟಾಪಿಕ್ ಆ್ಯಂಡ್ ಎಕ್ಸ್ಪ್ಯಾಂಡ್ ದ ಲರ್ನಿಂಗ್ ಅಂದರೆ ಸೊ ನಾನಿಲ್ಲಿ ನಿಮಗೆ ಹಲವಾರು ಎವಿಡೆನ್ಸ್ಗಳನ್ನು ತೋರಿಸೋದಕ್ಕೆ ಹೋಗ್ತೀನಿ ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಸೊ ಯಾವ ಥರ ನಮ್ಮ ಹಳೆಯ ಒಂದು ಪ್ರಶ್ನೆಯನ್ನು ತಗೊಂಡು ನೆಕ್ಸ್ಟ್ ಇಯರ್ ಒಂದು ಕ್ವಶನನ್ನು ತೆಗಿತಾರೆ ಕ್ವಶ್ ಯಾವ ಥರ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ ಸೊ ಹಳೆ ಕ್ವಶನ್ ಪೇಪರ್ಗಳಿಂದ ಹಿಂಟ್ ತಗೊಂಡು ಯಾವ ಥರ ನೆಕ್ಸ್ಟ್ ಇಯರ್ ಕ್ವಶನ್ಸ್ಗಳನ್ನು ಯು ಪಿ ಎಸ್ ಸಿ ಫ್ರೇಮ್ ಮಾಡುತ್ತೆ ಅಂತಕ್ಕಂತಹ ಒಂದು ಎವಿಡೆನ್ಸ್ಗಳನ್ನು ತೋರಿಸ್ತೀನಿ ಅದಾದಮೇಲೆ ಮೈ ಡಿಯರ್ ಫ್ರೆಂಡ್ಸ್ ನನ್ನ ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಏನಂದರೆ ತಾವ್ಯಾರು ನನ್ನನ್ನು ಇಲ್ಲಿ ಬ್ಲೈಂಡಾಗಿ ಬಿಲೀವ್ ಮಾ ಬಿಲೀವ್ ಮಾಡಬೇಡಿ ಇಲ್ಲಿ ನಾನು ಯಾವುದನ್ನು ಸಹಿತ ಸುಳ್ಳು ಅಥವಾ ಇಮ್ಯಾಜಿನೇಷನ್ ಮಾಡಿಕೊಂಡು ಹೇಳೋದಿಲ್ಲ ಸೊ ಎಲ್ಲವನ್ನು ಎವಿಡೆನ್ಸ್ ಬೇಸ್ಡ್ ನಿಮಗೆ ನೆಕ್ಸ್ಟು ಈ ನಮ್ಮ ವಿಡಿಯೋಸಲ್ಲಿ ತೋರಿಸ್ತೇನೆ ಸೊ ಯಾವ ರೀತಿ ಹಳೆಯ ಪ್ರಶ್ನೆಗಳಿಂದ ಆ ಒಂದು ಹಿಂಟನ್ನು ತಗೊಂಡು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ ಅಂತಕ್ಕಂಥದ್ದು ಸೊ ದಯವಿಟ್ಟು ಎಲ್ಲರೂ ಆಗಿ ಕೇಳಿ ಅದಾದಮೇಲೆ ವಿ ಶುಡ್ ಸಾಲ್ವ್ ವೀಕ್ಲಿ ಟೆಸ್ಟ್ಸ್ ಪ್ರಿಲಿಮ್ಸ್ಗೆ ಲರ್ನ್ ಥ್ರೂ ಎಮ್ ಸಿ ಕ್ಯೂಸ್ ಸೊ ನೀವು ಯಾವುದೋ ಒಂದು ಸಬ್ಜೆಕ್ಟನ್ನು ಓದಿದ ತಕ್ಷಣ ಅದರ ಮೇಲೆ ಎಮ್ ಸಿ ಕ್ಯೂಸನ್ನು ಸಾಲ್ವ್ ಮಾಡಿ ಟೆಸ್ಟ್ ಸೀರೀಸನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಅದಾದಮೇಲೆ ಡೈಲಿ ಬೇಸಿಸಲ್ಲಿ ಪ್ರಿವಿಯಸ್ ಇಯರ್ ಕ್ವಶನನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಮೇಲೆ ಆ ನಾಲ್ಕು ಆಪ್ಷನ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು ಸೊ ಇದಿಷ್ಟು ಒಂದು ಸ್ಟ್ರಾಟಜಿ ಇರಲಿ ಅದಾದಮೇಲೆ ಸೊ ಮೇನ್ ಫೋಕಸ್ ಸೀರಿಯಸ್ ನಮ್ಮ ಪ್ರಿಲಿಮ್ಸಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಿಲ್ಲರ್ಸ್ ಇದ್ದಾವೆ ಇಫ್ ಯು ಆರ್ ಪರ್ಫೆಕ್ಟ್ ಇನ್ ದೀಸ್ ಫಿಲ್ಲ ಪಿಲ್ಲರ್ಸ್ ಇಟ್ ಈಸ್ ಇಟ್ ವಿಲ್ ಗ್ಯಾರಂಟಿ ಯು ದ ಸಕ್ಸಸ್ ಇನ್ ಫಿಲಿಮ್ಸ್ ಸೊ ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಕ್ವಾಲಿಟಿ ಇದೆ ಎಕನಾಮಿ ಎನ್ವಿರಾನ್ಮೆಂಟು ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಸೊ ಹಿಸ್ಟ್ರಿಯಲ್ಲಿ ಎನ್ಸೆಂಟ್ ಮೆಡಿಕಲ್ ಹಿಸ್ಟ್ರಿ ಅದಾದಮೇಲೆ ಆರ್ಟ್ ಆ್ಯಂಡ್ ಕಲ್ಚರು ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕರೆಂಟ್ ಅಫೇರ್ಸು ಸೊ ಇ ಇವಿಷ್ಟು ಮೇನ್ ಪಿಲ್ಲರ್ಸ್ ಫಾರ್ ಯುವರ್ ಪ್ರಿಪ್ರೇಷನ್ನು ಸೊ ಈ ಸಬ್ಜೆಕ್ಟ್ಗಳ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ನು ಜಾಸ್ತಿ ಇರಲಿ ಬೇಸಿಕ್ಸನ್ನು ಕ್ಲಾರಿಟಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಇರಲಿ ಯು ಪಿ ಎಸ್ ಸಿ ಯಾವತ್ತು ಬೇಸಿಕ್ಸಲ್ಲೇ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ ಸೊ ಆದರೆ ನಮ್ಮ ಒಂದು ತಪ್ಪು ನಾವೇನು ಮಾಡ್ತೀವಿ ಅಂದರೆ ಆ ಬೇಸಿಕ್ಸನ್ನು ಬಿಟ್ಟು ಅಡ್ವಾನ್ಸ್ಡ್ ನಾಲೆಡ್ಜನ್ನು ಗ್ಯಾದರ್ ಮಾಡೋಕ್ಕೆ ಹೋಗ್ತೀವಿ ಬಟ್ ಯು ಪಿ ಎಸ್ ಸಿ ವಿಲ್ ಚೆಕ್ ಯು ಆನ್ ದ ವಿದರ್ ಯು ಹ್ಯಾವ್ ಕ್ಲಾರಿಟಿ ಇನ್ ಬೇಸಿಕ್ಸ್ ಆರ್ ನೋಟ್ ಸೊ ಅದಕ್ಕೋಸ್ಕರ ಈ ಬೇಸಿಕ್ ಸಬ್ಜೆಕ್ಟ್ಗಳನ್ನು ದಯವಿಟ್ಟು ರಿವಿ ರಿವಿಷನ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ನೀವು ಅದಾದ ಮೇಲೆ ಕರೆಂಟ್ ಅಫೇರ್ಸು ಸೊ ಇಲ್ಲಿ ನನ್ನ ಒಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ಗೆ ಜಾಸ್ತಿನೇ ಟೈಮ್ ಕೊಡ್ತಾರೆ ಪ್ರತಿದಿನದಲ್ಲಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಕರೆಂಟ್ ಅಫೇರ್ಸ್ ಓದ್ತಾರೆ ಅದಾದಮೇಲೆ ಉಳಿದಿರೋ ಟೈಮಲ್ಲಿ ಆ ಸ್ಟ್ಯಾಟಿಕನ್ನು ಓದ್ತಕ್ಕಂಥದ್ದು ಸೊ ದಿಸ್ ಇಸ್ ಅ ವೆರಿ ರಾಂಗ್ ಸ್ಟ್ರಾಟಜಿ ಯಾಕಪ್ಪ ರಾಂಗ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಸೊ ಮತ್ತೆ ನಿಮಗೆ ಆ ಉತ್ತರ ಸಿಗ್ತಕ್ಕಂಥದ್ದು ನೀವು ಪ್ರಿಯಸ್ ಇಯರ್ ಕ್ವೆಶನ್ಸನ್ನು ಅನಲೈಸ್ ಮಾಡಿದಾಗ ಸೊ ನಾನು ಪ್ರಿಯಸ್ ಇಯರ್ ಕ್ವಶನನ್ನು ಅನಲೈಸ್ ಮಾಡಿದಾಗ ನನಗೆ ಪ್ರತಿ ವರ್ಷ ಕರೆಂಟ್ ಅಫೇರ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಸಿಗ್ತಕ್ಕಂಥದ್ದು ಬಹಳ ಕಡಿಮೆ ಎಲ್ಲೋ ಒಂದು ಹತ್ತು ಹನ್ನೆರಡು ಕ್ವಶನ್ಸ್ ಬರ್ಬೋದು ಸೊ ಅದರಲ್ಲೂ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಅದನ್ನು ಮತ್ತೆ ಬೇಸಿಕ್ಸಿಗೆ ಲಿಂಕ್ ಮಾಡಿ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಅಥವಾ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಯೂಶ್ವಲಿ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಸಿಗೋದಿಲ್ಲ ಸೊ ಅದು ಎಲ್ರಿಗೂ ಮಿಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಕರೆಂಟ್ ಅಫೇರ್ಸನ್ನು ತುಂಬ ಏನು ವೇಟೇಜ್ ಕೊಟ್ಟು ತುಂಬ ಟೈಮ್ನ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಬೇಸಿಕ್ ಸಬ್ಜೆಕ್ಟ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದಷ್ಟು ನಿಮಗೆ ಲಾಭ ಬರ್ತಕ್ಕಂಥದ್ದು ಜಾಸ್ತಿ ಸೊ ಅದಕ್ಕೋಸ್ಕರ ಟೇಕ್ ದಿಸ್ ಕರೆಂಟ್ ಅಫೇರ್ಸ್ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಗಳಲ್ಲಿ ಇದು ಒಂದು ಸಬ್ಜೆಕ್ಟ್ ಅಂತ ಹೇಳಿ ತಗೊಳ್ಳಿ ಅದನ್ನು ಬಿಟ್ಟು ಇದಕ್ಕೆ ಜಾಸ್ತಿ ವೇಟೇಜ್ ಕೊಟ್ಟು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅದಾದಮೇಲೆ ಟು ಬಿ ಆನ್ ರೈಟ್ ಟ್ರ್ಯಾಕ್ ಯು ಶುಡ್ ಆಲ್ವೇಸ್ ಟಿಕ್ ಟು ಸಿಲೆಬಸ್ ಆ್ಯಂಡ್ ಪಿ ವೈ ಕ್ಯೂಸ್ ಸೊ ನಾನಿವಾಗ ನಿಮಗೆ ಹಲವಾರು ಎವಿಡೆನ್ಸ್ಗಳನ್ನು ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಈ ಪ್ರಿವಿಯಸ್ ಇರ್ ಕ್ವಶನ್ಸನ್ನು ಅನಲೈಸ್ ಮಾಡಿರ್ತಕ್ಕಂಥದ್ದನ್ನು ಹಲವಾರು ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಸೊ ಅದನ್ನು ತಮಗೆ ತೋರಿಸ್ತೀನಿ ಸೊ ಯಾವ ಥರ ನೀವು ಅನಲೈಸ್ ಮಾಡಬೇಕು ಅಂತಕ್ಕಂಥದ್ದು ಸೊ ಇಲ್ಲಿ ನಾನು ಆಲ್ರೆಡಿ ನಿಮಗೆ ಪೊಲಿಟಿಯನ್ನು ತೋರಿಸಿದ್ದೀನಿ ಪ್ರಿಯಂಬಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ ಫಂಡಮೆಂಟಲ್ ರೈಟ್ಸಲ್ಲಿ ಡಿ ಪಿ ಎಸ್ ಬಿ ಮತ್ತು ಕಾನ್ಸ್ಟಿಟ್ಯೂಷನ್ನು ಪಾರ್ಲಿಮೆಂಟು ಸೊ ಈ ಥರ ಒಂದಿಷ್ಟು ಥೀಮ್ಸ್ಗಳನ್ನು ತಾವು ದಯವಿಟ್ಟು ಅನಲೈಸ್ ಮಾಡಿ ಬರ್ಕೋಬೇಕು ಅದಾದಮೇಲೆ ಎಕನಾಮಿ ಸೊ ಎಕನಾಮಿಯಲ್ಲಿ ನೋಡಿ ಸೊ ಬ್ಯಾಂಕಿಂಗ್ ಬ್ಯಾಂಕಿಂಗ್ ರಿಲೇಟೆಡ್ ಎಷ್ಟು ಕ್ವೆಶನ್ಸ್ ಬಂದಿದ್ದಾವೆ ಆಮೇಲೆ ಇನ್ಫ್ಲೇಷನ್ನಲ್ಲಿ ಆಮೇಲೆ ಜಿ ಡಿ ಪಿ ಜಿ ಎನ್ ಪಿ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಅದಾದ ಮೇಲೆ ಆರ್ ಬಿ ಐ ಸಿ ನೋಡಿ ಇಲ್ಲಿ ಆರ್ ಬಿ ಐನಲ್ಲಿ ಎಷ್ಟೊಂದು ಕ್ವಶನ್ಸ್ಗಳು ಬಂದಿದ್ದಾವೆ ಇಲ್ಲಿವರೆಗೂ ಸೊ ಈ ಒಂದು ಐಡಿಯಾ ನಿಮ್ಮಲ್ಲಿದ್ದರೆ ನೀವು ಅದರ ಮೇಲೆ ಫೋಕಸ್ ಮಾಡಿ ಓದ್ತೀರಾ ಸೊ ಅದು ನಿಮಗೆ ಎಕ್ಸಾಮಲ್ಲಿ ಲಾಭ ಬರ್ತಕ್ಕಂತಹದ್ದು ಸೊ ಅದನ್ನು ಬಿಟ್ಟು ನೀವು ಒಂದು ಬುಕ್ಕನ್ನು ತಗೊಂಡು ಫಸ್ಟು ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್ ತನ ಓದೋದು ಅದಿರ್ತ ಅಲ್ಲಿರ್ತಕ್ಕಂಥ ಕಂಟೆಂಟನ್ನು ಮೆಮೊರೈಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಸೊ ಅದಾದ ಮೇಲೆ ಬಜೆಟ್ ಮೇಲೆ ಯಾವ ಥರ ಪ್ರಶ್ನೆಗಳು ಬಂದಿದ್ದಾವೆ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟು ಅದಾದ ಮೇಲೆ ಸ್ಕೀಮ್ಸಲ್ಲಿ ಓಕೆ ಅದಾದಮೇಲೆ ಟರ್ಮ್ಸು ಕೆಲವೊಂದು ಸಾರಿ ಏನು ಮಾಡ್ತಾರೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಬರ್ತಾ ಇರ್ತಕ್ಕಂಥ ಟರ್ಮ್ಸ್ಗಳನ್ನು ತೊಗೊಂಡು ಅದರ ಒಂದು ಮೀನಿಂಗನ್ನು ಕೇಳ್ತಕ್ಕಂಥದ್ದು ಸೊ ಇದು ಎಕನಾಮಿಯಲ್ಲಿ ನಾನು ಮಾಡ್ತಾ ಇರೋಕ್ಕಂಥ ಅನಾಲಿಸ್ ಥೀಮ್ಸು ಸೊ ಅದೇ ಥರ ಆರ್ಟ್ ಆ್ಯಂಡ್ ಕಲ್ಚರ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಯಾವ್ಯಾವ ಇಂಪಾರ್ಟೆಂಟು ಟೆಂಪಲ್ ಆರ್ಕಿಟೆಕ್ಚರ್ ಇದೆ ಅದಾದಮೇಲೆ ಮ್ಯಾಚ್ ದ ಫಾಲೋಯಿಂಗು ಫೆಸ್ಟಿವಲ್ಲು ಸ್ಟೇಟು ಅದಾದಮೇಲೆ ಪೇಂಟಿಂಗ್ಸ್ಗಳು ಅದಾದಮೇಲೆ ಕ್ಲಾಸಿಕಲ್ ಸಾಂಗ್ಸು ಆಮೇಲೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಬಗ್ಗೆ ಡ್ಯಾನ್ಸಸ್ಸು ಮಾರ್ಷಲ್ ಆರ್ಟ್ಸು ಸೋ ಆಮೇಲೆ ಫೇಮಸ್ ಪೊಯೆಟ್ಸ್ ಮೇಲೆ ಅದಾದಮೇಲೆ ಬೇರೆ ಒಂದು ಆರ್ಕಿಟೆಕ್ಚರ್ಸ್ ಬಗ್ಗೆ ಸೊ ಈ ರೀತಿಯ ಒಂದು ಥೀಮ್ಸ್ಗಳನ್ನು ತಾವೆಲ್ಲ ರೆಡಿ ಮಾಡ್ಕೋಬೇಕು ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಹಿತ ಸೊ ಈ ಒಂದು ಥೀಮ್ಸನ್ನು ರೆಡಿ ಮಾಡ್ಕೊಂಡ್ಮೇಲೆ ನೀವು ನಿಮ್ಮ ನೀವು ಈ ಥೀಮ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ಡ್ ಆಗಿರಬೇಕು ಸೊ ಅದರರ್ಥ ನೀವು ಬೇರೆ ಟಾಪಿಕ್ಸನ್ನು ಸ್ಕಿಪ್ ಮಾಡಬೇಕು ಅಂತ ಹೇಳಿ ಅಲ್ಲ ನಿಮ್ಮ ನಿಮಗೆ ನಾಲೆಜ್ ಒಟ್ಟಾರೆ ಎಲ್ಲ ಒಂದು ಟಾಪಿಕ್ಸ್ ಮೇಲೆ ಇರಬೇಕು ಆದರೆ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಫೋಕಸ್ಸು ಈ ಒಂದು ಈ ಇಷ್ಟು ವಿಷಯಗಳ ಮೇಲೆ ಇದ್ದರೆ ಅಲ್ಲೂ ನಿಮಗೆ ಫೈನಲ್ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗ್ತಾ ಹೆಲ್ಪ್ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚು ಸೊ ಅದಕ್ಕೋಸ್ಕರ ಈ ರೀತಿ ಥೀಮ್ಸ್ಗಳನ್ನು ತಾವು ರೆಡಿ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಏನ್ಸೆಂಟ್ ಹಿಸ್ಟ್ರಿಯಲ್ಲೂ ಸಹಿತ ನೋಡಿ ಇಂಡಿಯಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ವೇದಿಕ ಏಜು ಮತ್ತು ಬುದ್ಧಿಸಮ್ ಬುದ್ಧಿಸಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸೊ ನೋಡು ಎಷ್ಟೊಂದು ಪ್ರಶ್ನೆಗಳು ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ ಸೊ ಅದಾದಮೇಲೆ ಜೈನಿಸಮ್ ಮೇಲೆ ಆಮೇಲೆ ಮೌರ್ಯನ್ ಏಜು ಸೊ ಅದಾದಮೇಲೆ ಹಿಸ್ಟಾರಿಕಲ್ ಪ್ಲೇಸಸ್ ಮತ್ತು ಟರ್ಮ್ಸ್ ಆ್ಯಂಡ್ ಮೀನಿಂಗು ಆರ್ಕಿಟೆಕ್ಚರು ಸೊ ಈ ರೀತಿ ಒಂದ ಕಂಪ್ಲೀಟ್ಲಿ ಒಂದು ಐಡಿಯಾ ನಿಮಗೆ ಪ್ರಿವಿಯಸ್ ಕ್ವಶನ್ಸ್ ಅನ್ನ ಅನಲೈಸ್ ಮಾಡೋದ್ರಿಂದ ಬರುತ್ತೆ ಸೊ ಸೊ ಈ ರೀತಿ ತಾವೆಲ್ಲರೂ ದಯವಿಟ್ಟು ಅನಲೈಸ್ ಮಾಡಿ ಯಾರೆಲ್ಲ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಿಲಿಮ್ಸ್ ಬರೀತಾ ಇದ್ದೀರಿ ಸೊ ಇಫ್ ಯು ಆರ್ ನಾಟ್ ಎಟ್ ಡನ್ ದಿಸ್ ಅನಾಲಿಸಿಸ್ ಪ್ಲೀಸ್ ಡು ಇಟ್ ಇಟ್ ಮೇ ಟೇಕ್ ಯು ಟೈಮ್ ಬಟ್ ಐ ಅಶ್ಯೂರ್ ಯು ದ್ಯಾಟ್ ಇಟ್ ವಿಲ್ ಗಿವ್ ಯು ದ ಡಿವಿಡೆನ್ಸ್ ಅದಾದಮೇಲೆ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬರೀಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ದಯವಿಟ್ಟು ಎನಾಲಿಸನ್ನು ಮಾಡಿ ಓದೋದಕ್ಕೆ ಶುರು ಮಾಡಬೇಕು ಸೊ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀವು ಹೋಗ್ತಕ್ಕಂಥ ಮಾರ್ಗ ನೀವು ಎಲ್ಲಿ ಹೋಗ್ತಿದ್ದೀರಾ ಅಂಥೇಳಿ ನಿಮಗೆ ಗೊತ್ತೇ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಸರಿಯಾದ ಮಾರ್ಗದಲ್ಲಿರಬೇಕು ಅಂತ ಹೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಸೊ ಈಗ ನಾವು ಹಾಗಾದರೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಇಂಪಾರ್ಟೆನ್ಸ್ ಏನು ಯಾವ ಥರ ಪ್ರಶ್ನೆಗಳನ್ನು ಪ್ರಿವಿಯಸ್ ಇಯರ್ ಪ್ರಶ್ನೆಗಳಿಂದ ಈ ಫ್ರೇಮ್ ಮಾಡ್ತಾರೆ ಕ್ವೆಶನ್ಸ್ಗಳ ಅಂತಕ್ಕಂಥದನ್ನು ತಿಳ್ಕೊಳ್ಳೋಣ ಸೊ ಇಲ್ಲಿ ನಿಮಗೆ ಹಲವಾರು ಜನರಿಗೆ ಇಲ್ಲಿ ಸರ್ಪ್ರೈಸಸ್ಗಳು ಸಹಿತ ಆಗ್ಬೋದು ಸೊ ಯಾವ ಥರ ಯು ಪಿ ಎಸ್ ಸಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೆಕ್ಸ್ಟು ಕ್ವೆಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ ಸೊ ಇಲ್ಲಿ ಮೊದಲನೆಯ ಪ್ರಶ್ನೆಯಲ್ಲಿ ಔಟ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಚೂಸ್ ದ ಒನ್ ದಟ್ ಪ್ರಿಂಗ್ಸ್

ದ ಪಾರ್ಲಿಮೆಂಟ್ ಅಥವಾ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಆಫ್ ಪಾರ್ಲಿಮೆಂಟರಿ ಗೌರ್ಮೆಂಟ್ ಏನಂತ ಹೇಳಿದರೆ ದ ಎಕ್ಸಿಕ್ಯೂಟಿವ್ಸ್ ಆರ್ ಅಕೌಂಟೆಬಲ್ ಟು ದ ಲೆಜಿಸ್ಲೇಚರ್ ದಿಸ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ ಸೊ ಅದನ್ನು ಇವರೇನು ಮಾಡಿದ್ದಾರೆ ಅಂದರೆ ಸ್ವಲ್ಪ ನಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿ ಕೊಟ್ಟಿದ್ದಾರೆ ದ ಮೇನ್ ಅಡ್ವಾಂಟೇಜ್ ಆಫ್ ಪಾರ್ಲಿಮೆಂಟರಿ ಫಾರ್ಮ್ ಗೋರ್ಮೆಂಟ್ ಅಥವಾ ವಾಟ್ ದೇ ಆಸ್ಟ್ ಆಸ್ಟೀಸ್ ವಾಟ್ ಈಸ್ ದ ಪ್ರಿನ್ಸಿಪಲ್ ವಿಚ್ ಈಸ್ ಅಂಡರ್ಲೈಯಿಂಗ್ ದ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೋರ್ಮೆಂಟ್ ಕ್ಯಾಬಿನೆಟ್ ಫಾರ್ಮ್ ಇಸ್ ನಥಿಂಗ್ ಬಟ್ ದ ಪಾರ್ಲಿಮೆಂಟರಿ ಫಾರ್ಮ್ ಆರ್ ವೇರ್ ದ ದಿರ್ ಆರ್ ಎಕ್ಸಿಕ್ಯೂಟಿವ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಸೊ ಇಲ್ಲಿ ನಾವು ಆಪ್ಷನ್ ನೋಡಿದಾಗ ಸೊ ನಮಗೆ ಇಲ್ಲಿ ಅರೇಂಜ್ಮೆಂಟ್ ಟು ಮಿನಿಮೈಸ್ ದ ಕ್ರಿಟಿಸಿಸಮ್ ಅಗೇನ್ಸ್ಟ್ ಗೌರ್ಮೆಂಟ್ ಸೊ ಈ ಆಪ್ಷನನ್ನು ಫಸ್ಟ್ ಲೈನ್ ನೋಡಿದ ತಕ್ಷಣ ರಾಂಗ್ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅದಾದಮೇಲೆ ಆ ಮೆಕ್ಯಾನಿಸಮ್ ಟು ಸ್ಪೀಡ್ ಅಪ್ ದ ಆಕ್ಟಿವಿಟೀಸ್ ಆಫ್ ಗೌರ್ಮೆಂಟ್ ಹೂಸ್ ರೆಸ್ಪಾನ್ಸಿಬಿಲ್ಟ್ ಆರ್ ಇನ್ಕ್ರೀಸಿಂಗ್ ಸಿ ಇದು ಆ ಸ್ಪೀಡಿಂಗ್ ಅಪ್ ಆಫ್ ದ ಆ್ಯಕ್ಟಿವಿಟೀಸ್ ಅಂತೇಳಿ ಕಟ್ಟಿದ್ದಾನೆ ಸೊ ಇದು ಸಹಿತ ಆಗೋದಿಲ್ಲ ಅದಾದಮೇಲೆ

ಇಲ್ಲಿ ನೆಕ್ಸ್ಟು ಡಿವೈಸ್ ಟು ಸೆಂತ್ ದ ಹ್ಯಾಂಡ್ಸ್ ಆಫ್ ದ ಹೆಡ್ ಆಫ್ ದ ಗೌರ್ಮೆಂಟ್ ಸೊ ಇಲ್ಲೂ ಸಹಿತ ನಿಮಗೆ ಫಸ್ಟ್ ಸೆಂಟೆನ್ಸ್ ಓದಿದಾಗಲೇ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಸರಿಯಾದ ಉತ್ತರ ಆಗೋದು ಸಿ ಆಗುತ್ತೆ ಸೊ ಈ ಪ್ರಶ್ನೆ ಏನಿದೆ ಈ ಪ್ರಶ್ನೆಯನ್ನ ಈ ಹಳೆಯ ಪ್ರಶ್ನೆಯಿಂದ ಹಿಂಟ್ ತಗೊಂಡು ಬಂದಿರತಕ್ಕಂಥ ಪ್ರಶ್ನೆ ಇಲ್ಲಿ ಮೇನ್ ಅಡ್ವಾಂಟೇಜ್ ಆಫ್ ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟು ಫಸ್ಟು ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ವಿಲ್ ವರ್ಕ್ ಇಂಡಿಪೆಂಡೆಂಟ್ಲಿ ನಮಗೆ ನಮ್ಮ ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಬಗ್ಗೆ ಗೊತ್ತಿದೆ ಸೊ ಅಲ್ಲಿ ಎಕ್ಸಿಕ್ಯೂಟಿವ್ಸ್ ಮತ್ತು ಲೆಜಿಸ್ಲೇಚರು ದೇ ವಿಲ್ ವರ್ಕ್ ಆನ್ ಕೋಆಪ್ರೇಟಿವ್ ಬೇಸಿಸು ಸೊ ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇರುತ್ತೆ ಸೊ ದೇ ವಿಲ್ ನಾಟ್ ವರ್ಕ್ ಇಂಡಿಪೆಂಡೆಂಟ್ಲಿ ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಸೊ ಅದಕ್ಕೋಸ್ಕರ ಈ ಮೊದಲ ಒಂದು ಆಪ್ಷನು ತಪ್ಪಾಗುತ್ತೆ ಅದಾದಮೇಲೆ ಕಂಟಿನ್ಯೂಟಿ ಆಫ್ ಪಾಲಿಸಿ ಆ್ಯಂಡ್ ಇಸ್ ಮೋರ್ ಎಫಿಷಿಯೆಂಟ್ ಸೊ ಜಸ್ಟ್ ಕಾಮನ್ ಸೆನ್ಸ್ ಆ್ಯಂಡ್ ಆ ಬೇಸಿಕ್ ನಾಲೆಜ್ ವಿಲ್ ಹೆಲ್ಪ್ ಅಸ್ ಟು ಎಲಿಮಿನೇಟ್ ದಿಸ್ ಆಪ್ಷನ್ ಏನಂತ ಹೇಳಿದ್ರೆ ಡೆಮಾಕ್ರೆಸಿನಲ್ಲಿ ಕಂಟಿನ್ಯೂಟಿ ಆಫ್ ಪಾಲಿಸಿ ಇರೋದಿಲ್ಲ ಯಾಕಂದರೆ ಫೈವ್ ಇಯರ್ಸ್ಗೊಮ್ಮೆ ಎಲೆಕ್ಷನ್ ಬರುತ್ತೆ ಸೊ ಕೆಲವೊಂದು ಸರಿ ಗೌರ್ಮೆಂಟು ಮಧ್ಯದಲ್ಲೇ ಡಿಸಾಲ್ವ್ ಆಗಿ ಮತ್ತೆ ಎಲೆಕ್ಷನ್ ಬರುತ್ತೆ ಸೊ ಕಂಟಿನ್ಯೂಟಿ ಆಫ್ ಪಾಲಿಸೀಸ್ನ ಡೆಮೊಕ್ರಸಿ ವಿಲ್ ನಾಟ್ ಗ್ಯಾರಂಟಿ ಅದಾದಮೇಲೆ ದ ಎಕ್ಸಿಕ್ಯೂಟಿವ್ ರಿಮೋನ್ಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಎಸ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅದಾದಮೇಲೆ ದ ಹೆಡ್ ಆಫ್ ಗೌರ್ಮೆಂಟ್ ಕೆನ್ ನಾಟ್ ಬಿ ಚೇಂಜ್ ವಿಥೌಟ್ ಎಲೆಕ್ಷನ್ ಸೊ ಇದು ಸಹಿತ ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ನಾವು ಎಲಿಮಿನೇಟ್ ಮಾಡ್ಬೋದು ದ ಹೆಡ್ ಆಫ್ ದ ಗೌರ್ಮೆಂಟ್ ಹೆಡ್ ಆಫ್ ದ ಗೌರ್ಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಪ್ರೈಮ್ ಮಿನಿಸ್ಟರ್ ಹೆಡ್ ಆಫ್ ದ ಸ್ಟೇಟ್ ಅಂತ ಹೇಳಿದರೆ ಇಟ್ ಇಸ್ ಪ್ರೆಸಿಡೆಂಟ್ ಸೊ ಹೆಡ್ ಆಫ್ ದ ಗೌರ್ಮೆಂಟ್ ಹೆಡ್ ಆಫ್ ದ ಗೌರ್ಮೆಂಟ್ ಕೆನಾಟ್ ಬಿ ಚೇಂಜ್ ವಿಥೌಟ್ ಎಲೆಕ್ಷನ್ ಅಂತ ಹೇಳಿದಾನೆ ಸೊ ಎಷ್ಟೋ ಸರಿ ನಮಗೆ ನಾವು ಪ್ರೈಮ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ನ ವಿಥೌಟ್ ಎಲೆಕ್ಷನ್ನು ದಟ್ ಈಸ್ ವಿತ್ ಕಾನ್ಫಿಡೆನ್ಸ್ ಮೋಷನಿಂದ ಆ ನೋ ಕಾನ್ಫಿಡೆನ್ಸ್ ಪಾಸ್ ಪಾಸಾದಾಗ ಒಬ್ರು ಆ ಕಾನ್ಫಿಡೆನ್ಸನ್ನು ಕಳ್ಕೊತಾರೆ ಸೊ ನೆಕ್ಸ್ಟು ಯಾರಾದರೂ ಕಾನ್ಫಿಡೆನ್ಸನ್ನು ಪ್ರೂವ್ ಮಾಡಿ ಅಲ್ಲಿ ಮತ್ತೆ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾರೆ ಸೊ ಆ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಈ ಈ ಒಂದು ಆಪ್ಷನನ್ನು ಮತ್ತೆ ಎಲಿಮಿನೇಟ್ ಮಾಡಿ ಮಾಡ್ಬೋದು ಸೊ ಈ ರೀತಿ ಇಲ್ಲಿ ಹಳೆಯ ಪ್ರಶ್ನೆಯಿಂದ ಒಂದು ಹಿಂಟನ್ನು ತಗೊಂಡು ಇಲ್ಲಿ ಮತ್ತೆ ಬೇರೆ ರೀತಿ ಅದೇ ಟಾಪಿಕ್ ಮೇಲೆ ಬೇರೆ ರೀತಿ ಒಂದು ಪ್ರಶ್ನೆಯನ್ನು ತೆಗೆದಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡೋಣ ಈಗ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಫೀಚರ್ ಆಫ್ ಇಂಡಿಯನ್ ಫೆಡ್ರಲಿಸಮ್ ಇಂಡಿಯನ್ ಫೆಡ್ರಲಿಸಮಲ್ಲಿ ಈ ಕಡೆ ಯಾವುದು ಸರಿಯಾದ ಒಂದು ಫೀಚರ್ ಅಲ್ಲ ಅಂತ ಹೇಳಿ ಕೇಳಿದ್ದಾನೆ ಸೊ ಮೊದಲನೇದಾಗಿ ಇಂಡಿಪೆಂಡೆಂಟ್ ಜುಡಿಷರಿ ಸೊ ಇಂಡಿಪೆಂಡೆಂಟ್ ಜುಡಿಷರಿ ಇಸ್ ಅ ಫೀಚರ್ ನಮ್ಗೆ ಗೊತ್ತಿದೆ ಆಮೇಲೆ ಪವರ್ಸ್ ಡಿವೈಡ್ ಕ್ಲಿಯರ್ಲಿ ಡಿವೈಡೆಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸು ಸೊ ಇದು ಕೂಡ ಗೊತ್ತು ಫೆಡರಲಿಸಮ್ ಬೇಸಿಕ್ ಕಾನ್ಸೆಪ್ಟ್ಸೆ ದ ಕಾನ್ಸ್ಟಿಟ್ಯೂಷನ್ ವಿಲ್ ಗಿವ್ ಪವರ್ಸ್ ಟು ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ಅದಾದಮೇಲೆ ದ ಫೆಡರೇಟಿಂಗ್ ಯೂನಿಟ್ಸ್ ದಿ ಹ್ಯಾವ್ ಬೀನ್ ಗಿವನ್ ಅನ್ಇಕ್ವಲ್ ರಿಪ್ರೆಸೆಂಟೇಷನ್ ಇನ್ ದ ರಾಜ್ಯಸಭಾ ಸೊ ಇದು ಸಹ ಗೊತ್ತಿದೆ ಇವತ್ತಿನ ನಮ್ಮ ಒಂದು ಸಿಸ್ಟಮನ್ನು ಜಸ್ಟ್ ನಾವು ಕಂಪೇರ್ ಮಾಡಿಕೊಂಡ್ರೆ ಸಾಕು ರಾಜ್ಯ ರಾಜ್ಯಸಭೆಯಲ್ಲಿ ಅನಿಕ್ವಲ್ ರಿಪ್ರೆಸೆಂಟೇಷನ್ ಇದೆ

ಅಗ್ರಿಮೆಂಟ್ ಅಂತಕ್ಕಂತಹ ಒಂದು ಆಪ್ಷನ್ ಏನಿದೆ ತಪ್ಪಾಗುತ್ತೆ ಸೊ ಇಟ್ ಈಸ್ ದ ಇಟ್ ಈಸ್ ನಾಟ್ ಎ ಫೀಚರ್ ಸೊ ನಾಟ್ ಎ ಫೀಚರ್ ಅಂತ ಕೇಳಿರೋದಕ್ಕೆ ಆ ಡಿ ಸರಿಯಾದ ಉತ್ತರ ಆಗುತ್ತೆ ಸೊ ಈ ಪ್ರಶ್ನೆ ಏನಿದೆ ಇದು ಒಂದು ಹಳೆಯ ಪ್ರಶ್ನೆಯಿಂದ ಬಂದಿರತಕ್ಕಂಥದ್ದು ಈ ಪ್ರಶ್ನೆ ನೋಡೋಣ ಇವಾಗ ಹಳೆಯ ವರ್ಷದ ಪ್ರಶ್ನೆ ಯಾವ ಥರ ಇದೆ ವಿಚ್ ಆರ್ ಫಾಲೋಯಿಂಗ್ ಇನ್ ಇಂಡಿಯನ್ ಪೊಲಿಟಿ ಇಸ್ ಅನ್ ಎಸೆನ್ಷಿಯಲ್ ಫೀಚರ್ ದಟ್ ಇಂಡಿಕೇಟ್ಸ್ ಫೆಡ್ರಲ್ ಕ್ಯಾರೆಕ್ಟರ್ ಸೊ ಇಲ್ಲೇನು ಮಾಡಿದ್ದಾನೆ ಈ ಕೆಳಗಿನ ಯಾವುದರಲ್ಲಿ ಎಸೆನ್ಷಿಯಲ್ ಫೀಚರ್ ಆಫ್ ಫೆಡರಲ್ ಕ್ಯಾರೆಕ್ಟರ್ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ ಇಲ್ಲಿ ಇಸ್ ಎ ನಾಟ್ ಫ್ಯೂಚರ್ ಅಂತ ಹೇಳಿ ಕೇಳಿದ್ದಾನೆ ಸೊ ನೀವು ಈ ಹಳೆಯ ಪ್ರಶ್ನೆಯನ್ನು ನೋಡಿದರೆ ಸೊ ನೀವು ಅವಾಗ ಏನು ಮಾಡ್ತೀರಾ ಅಂತ ಹೇಳಿದರೆ ಫೆಡರಲ್ ಫೀಚರ್ಸ್ಗಳು ಯಾವುದು ಅಂಥೇಳಿ ಒಂದು ಸರಿ ಸ್ಟಡಿ ಮಾಡ್ತೀರಾ ಸೊ ಅದನ್ನು ಆಲ್ರೆಡಿ ನಿಮಗೆ ಆ ಐಡಿಯಾ ಇದ್ದರೆ ಈ ಒಂದು ಕ್ವಶನನ್ನು ಅಟೆಂಡ್ ಮಾಡತಕ್ಕಂಥದ್ದು ಬಹಳ ಸುಲಭ ಸೊ ಇಲ್ಲಿ ವಿಚ್ ಆಫ್ ದಾಮ್ ಈಸ್ ಎ ಎಸೆನ್ಷಿಯಲ್ ಫೀಚರು ಸೊ ಇಲ್ಲೂ ಸಹಿತ ನೋಡಿ ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಸೇಫ್ ಕಾರ್ಡ್ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಸೊ ಇದು ಸೇಮ್ ಆಪ್ಷನ್ ದೇರ್ ಇಸ್ ಆನ್ ಇಂಡಿಪೆಂಡೆಂಟ್ ಜುಡಿಷರಿ ಇನ್ ಇಂಡಿಯಾ ಸೊ ನೀವು ಆಲ್ರೆಡಿ ಈ ಹಳೆಯ ಪ್ರಶ್ನೆ ಪತ್ರಿ ಪತ್ರ ಹಳೆಯ ಪ್ರಶ್ನೆ ಏನಿದೆ ಸೊ ಇದನ್ನು ಓದ್ಕೊಂಡಿದ್ರೆ ನಿಮಗೆ ಆಲ್ರೆಡಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಈಸ್ ಎಸೆನ್ಷಿಯಲ್ ಫೀಚರ್ ಅಂತ ಗೊತ್ತಿರುತ್ತೆ ಸೊ ಅದಕ್ಕೆ ಇದು ಸರಿ ನೆಕ್ಸ್ಟು ದ ಯೂನಿಯನ್ ಲೆಜಿಸ್ಟೇಚರ್ ಹ್ಯಾಸ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಫ್ರಮ್ ಕಾನ್ಸ್ಟಿಟ್ಯೂಂಟ್ ಯೂನಿಟ್ಸ್ ಸೊ ಈ ಒಂದು ಆಪ್ಷನ್ ಏನಿದೆ ಇದು ನಮ್ಮ ನಮ್ಮಲ್ಲಿರ್ತಕ್ಕಂಥ ಸಿಸ್ಟಮು ಸಿಸ್ಟಮನ್ನು ನೋಡಿದರೆ ಇದು ಸರಿಯಾಗಿ ಯೂನಿಯನ್ ಲೆಜಿಸ್ಟ್ರೇಚರ್ ಹ್ಯಾಸ್ ಎಲೆಕ್ಟೆಡ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಫ್ರಮ್ ಕಾನ್ಸ್ಟಿಟ್ಯೂಂಟ್ ಯೂನಿಟ್ಸ್ ಬಟ್ ದಿಸ್ ಈಸ್ ನಾಟ್ ಅ ಎಸೆನ್ಷಿಯಲ್ ಫೀಚರ್ ಆಫ್ ಫೆಡರಲಿಸಮ್ ಯಾಕಪ್ಪ ಅಂತ ಹೇಳಿದ್ರೆ ಫೆಡರಲಿಸಮ್ ಏನ್ ಕಾನ್ಸೆಪ್ಟೇ ಕಾನ್ಸ್ಟಿಟ್ಯೂಷನ್ ಶುಡ್ ಗಿವ್ ಪವರ್ ಟು ದ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಸೊ ಆ ಪ್ರಕಾರ ದಿಸ್ ಇಸ್ ನಾಟ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಬಿ ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ ನೆಕ್ಸ್ಟು ದ ಯೂನಿಯನ್ ಕ್ಯಾಬಿನೆಟ್ ಕ್ಯಾನ್ ಹ್ಯಾವ್ ಎಲೆಕ್ಟೆಡ್ ರಿಪ್ರೆಸೆಂಟ್ ಫ್ರಮ್ ರೀಜನಲ್ ಪಾರ್ಟೀಸ್ ಸೊ ದಿಸ್ ಇಸ್ ಆಲ್ಸೋ ರೈಟ್ ಇವತ್ತಿನ ಸಿಸ್ಟಮಲ್ಲಿ ಕ್ಯಾಬಿನೆಟಲ್ಲಿ ರೀಜ್ನಲ್ ಇಂದ ಒಬ್ಬ ಮೆಂಬರನ್ನು ಇನ್ಕ್ಲೂಡ್ ಮಾಡ್ಕೋಬೋದು ಆದರೆ ದಿಸ್ ಇಸ್ ನಾಟ್ ಅ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಸೊ ಅದಕ್ಕೋಸ್ಕರ ಇದು ಸಹಿತ ತಪ್ಪಾಗುತ್ತೆ ಆಮೇಲೆ ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸೇಬಲ್ ದಿಸ್ ಇಸ್ ನಾಟ್ ಅ ಫ್ಯೂಚರ್ ಆಫ್ ಫೆಡರಲಿಸಮ್ ನಮಗೆ ಬೇಸಿಕ್ ಕಾನ್ಸೆಪ್ಟು ಸೊ ಅದಕ್ಕೋಸ್ಕರ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಸೊ ಇಲ್ಲಿ ನಾನು ಹೇಳ್ತಕ್ಕಂತಹ ಒಂದು ಉದ್ದೇಶ ಏನಂತ ಹೇಳಿದರೆ ನಿಮಗೆ ಆನ್ಸರನ್ನು ಕೊಡ್ತಕ್ಕಂಥ ಉದ್ದೇಶ ಅಲ್ಲ ಬದಲಾಗಿ ಐ ವಾಂಟ್ ಯು ಟು ಅಬ್ಸರ್ವ್ ಯಾವ ಥರ ಹಳೆಯ ಪ್ರಶ್ನೆಗಳನ್ನೇ ತಗೊಂಡು ನೆಕ್ಸ್ಟ್ ಇಯರ್ ಪ್ರಶ್ನೆಗಳು ಬರ್ತಾಯಿದೆ ಅಂತಕ್ಕಂಥ ಒಂದು ಒಂದು ಅನಾಲಿಸಿಸ್ ಅಥವಾ ಒಂದು ಐಡಿಯಾ ನಿಮ್ಮಲ್ಲಿದ್ದರೆ ನಿಮಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಬಹಳ ಸುಲಭ ಸೊ ನೆಕ್ಸ್ಟ್ ನಾವು ನೋಡೋಣ ಮತ್ತು ಇಲ್ಲಿ ಒಂದು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಇದೆ ಏನಂತ ಹೇಳಿದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಶೆಡ್ಯೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಪ್ರೊವಿಷನ್ಸ್ ರಿಗಾರ್ಡಿಂಗ್ ಆಂಟಿ ಡಿಫೆಕ್ಷನ್ ಸೊ ಆಂಟಿ ಡಿಫೆಕ್ಷನ್ನಲ್ಲಿ ಅಂಟಿ ಡಿಫೆಕ್ಷನ್ ಯಾವ ಶೆಡ್ಯೂಲಲ್ಲಿ ಬರುತ್ತೆ ಅಂತೇಳಿ ಕೇಳಿದ್ದಾನೆ ಸೊ ಅದು ಆ ಟೆಂತ್ ಶೆಡ್ಯೂಲು ಇದು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಸೊ ಈ ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆಯಿಂದ ಇಲ್ಲಿ ಒಂದು ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಯಾವ ಥರ ತೆಗೆದಿದ್ದಾನೆ ವಿತ್ ರೆಫರೆನ್ಸ್ ಟು ಅಂಟಿ ಡಿಫೆಕ್ಷನ್ ಲಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಓಕೆ ಅಂಥೇಳಿ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ ವಿಚ್ ಆಫ್ ದ ಮೀನ್ಸ್ ಕರೆಕ್ಟ್ ಸೊ ಇಲ್ಲಿ ಏನು ಮಾಡ್ತಾರೆ ಯು ಪಿ ಎಸ್ ಸಿ ಅಂತ ಹೇಳಿದ್ರೆ ಹಳೆಯ ಒಂದು ಪ್ರಶ್ನೆಯನ್ನು ತಗೊಂಡು ಅದೇ ಟಾಪಿಕ್ ಮೇಲೆ ಗೋ ಒನ್ ಸ್ಟೆಪ್ ಐ ಹೆಡ್ ಒನ್ ಸ್ಟೆಪ್ ಡೀಪ್ ಹೋಗ್ತಾರೆ ಸೊ ನೆಕ್ಸ್ಟ್ ಇಯರ್ ಪ್ರಶ್ನೆಯನ್ನು ಫ್ರೇಮ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ತಾವೆಲ್ಲ ಈ ಅಟ್ಲೀಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಕ್ವಶನ್ಸ್ ಪೇಪರ್ಸ್ ಅಥವಾ ಈವನ್ ಇಫ್ ಯು ಗೋ ಬ್ಯಾಕ್ ನೈನ್ಟೀನ್ ನೈಂಟೀಸು ಅಲ್ಲಿವರೆಗೂ ನೀವು ಹೋಗಿ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅದಕ್ಕೆ ಆನ್ಸರ್ಗಳನ್ನು ಹುಡ್ತ ಹುಡುಕ್ತಕ್ಕಂತಹದ್ದು ಈ ರೀತಿ ಅನಲೈಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಅದು ತಮಗೆ ಎಕ್ಸಾಮ್ನಲ್ಲಿ ಬಹಳ ಒಂದು ಸಹಾಯ ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ನೋಡೋಣ ಇವಾಗ ನೆಕ್ಸ್ಟು ಇದೇ ಥರ ನೋಡಿ ಅಟಾರ್ನಿ ಜನ್ರಲ್ ಆಫ್ ಇಂಡಿಯಾ ಬಗ್ಗೆ ಕೇಳಿದ್ದಾನೆ ಪ್ರಶ್ನೆ ಇಯರ್ ಟೂ ತೌಸಂಡಲ್ಲಿ ಟೂ ತೌಸಂಡಲ್ಲಿ ಏನು ಕೇಳಿದಾನೆ ಹೀ ಇಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟು ಹಿ ಶುಡ್ ಹ್ಯಾವ್ ಸೇಮ್ ಕ್ವಾಲಿಫಿಕೇಶನ್ ಆ್ಯಸ್ ರಿಕ್ವೈರ್ಡು ಬೈ ದ ಜಡ್ಜ್ ಆಫ್ ಸುಪ್ರೀಂ ಕೋರ್ಟು ಅದಾದಮೇಲೆ ಈ ಶುಡ್ ಬಿ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ಪಾರ್ಲಿಮೆಂಟು ಆ್ಯಂಡ್ ಹಿ ಕ್ಯಾನ್ ಬಿ ರಿಮೂಟ್ ಬೈ ಇಂಪೀಚ್ಮೆಂಟ್ ಆಫ್ ಪಾರ್ಲಿಮೆಂಟ್ ಸೊ ದಿಸ್ ಇಸ್ ಅ ಟು ತೌಸಂಡ್ ಕ್ವಶನು ಸೊ ನೆಕ್ಸ್ಟು ಇಲ್ಲಿ ಯಾವ ಥರ ಪ್ರಶ್ನೆ ಬಂದಿದೆ ಲಾಸ್ಟ್ ಟೈಮ್ ಅಂತ ಹೇಳಿ ನೋಡೋಣ ಸೊ ಇಲ್ಲಿ ಅದೇ ಅಟಾರ್ನಿ ಜನರಲ್ ಬಗ್ಗೆ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ದೇ ಆರ್ ದ ದನ್ಲಿ ಆಫೀಸರ್ಸ್ ಆಫ್ ಗೌರ್ಮೆಂಟ್ ಹೂ ಆರ್ ಅಲೌಟ್ ಟು ಪಾರ್ಟಿಸಿಪೇಟ್ ಇನ್ ದ ಮೀಟಿಂಗ್ಸ್ ಅದಾದಮೇಲೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ಅಟೋರ್ನಿ ಜನರಲ್ ಸಬ್ಮಿಟ್ಸ್ ಇಸ್ ರೆಸಿಗ್ನೇಷನ್ ಎನ್ ದ ಗೌರ್ಮೆಂಟ್ ವಿಚ್ ಅಪಾಯಿಂಟೆಡ್ ಹಿಮ್ ರಿಸೈನ್ಸ್ ಸೊ ಮೈ ಡಿಯರ್ ಫ್ರೆಂಡ್ಸ್ ಐ ವಾಂಟ್ ಯು ಟು ಅಬ್ಸರ್ವ್ ಹಿಯರ್ ಫಸ್ಟು ನಾನು ಹೇಳಿದಾಗೆ ಯಾವ ಥರ ಪ್ರಿವಿಯಸ್ ಇಯರ್ ಪ್ರಶ್ನೆ ಒಂದು ಟಾಪಿಕ್ ಮೇಲೆ ಒಂದು ಸ್ಟೆಪ್ ಹೋಗಿ ಪ್ರಶ್ನೆ ಫ್ರೇಮ್ ಮಾಡ್ತಾರೆ ಸೊ ಇದು ಒಂದು ಲೆವೆಲ್ಲು ಸೊ ಅದಾದ ಮೇಲೆ ಯಾವ ಥರ ನೀವು ಒಂದು ಟಾಪಿಕ್ ಮೇಲೆ ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಅಂತ ಒಂದು ಐಡಿಯಾನು ಸಹಿತ ಇಲ್ಲಿ ಬರುತ್ತೆ ಸೊ ಇಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ನಾಲ್ಕು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ ಅಪಾಯಿಂಟ್ಮೆಂಟ್ ಬಗ್ಗೆ ಕೊಟ್ಟಿದ್ದಾನೆ ಕ್ವಾಲಿಫಿಕೇಷನ್ಸ್ ಬಗ್ಗೆ ಕೊಟ್ಟಿದ್ದಾನೆ ಸೊ ಅದಾದ ಮೇಲೆ ಹೌ ಈಸ್ ಹಿ ರಿಮೂವ್ಡ್ ಓಕೆ ಸೊ ಈ ಎಲ್ಲ ಒಂದು ಪ್ರೊಸೀಜರನ್ನು ತಾವು ನೆನ್ಪಿಟ್ಕೋಬೇಕು ಸೊ ಇದು ಈ ಒಂದು ಅವೇರ್ನೆಸ್ ಇದ್ದರೆ ನಿಮಗೆ ಬುಕ್ಕನ್ನು ಓದುವಾಗ ಯಾವ ಯಾವ ವಿಷಯಗಳನ್ನ ನಾವು ನೆನ್ಪಿಟ್ಕೋಬೇಕು ಯಾವ ವಿಷಯನ ನೆಗ್ಲೆಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಐಡಿಯಾ ಬರುತ್ತೆ ಸೊ ಅದಾದ ಮೇಲೆ ಇನ್ನೊಂದು ಅಬ್ಸರ್ವೇಷನ್ನು ಇಲ್ಲಿ ಎರಡನೇ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಅಕೋರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ಅಟರ್ನಿ ಜನರಲ್ ಸಬ್ಮಿಟ್ಸ್ ರೆಸಿಗ್ನೇಷನ್ ಅಂಡ್ ದ ಗೌರ್ಮೆಂಟ್ ವಿಚ್ ಅಪಾಯಿಂಟ್ಸ್ ಅಪಾಯಿಂಟೆಡ್ ಹಿಮ್ ರಿಸೈನ್ಸ್ ಸೊ ಇಲ್ಲಿ ಈ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಂದು ಈ ಸೆಂಟೆನ್ಸ್ ಇಲ್ಲ ಅಂತ ಹೇಳಿದ್ರೆ ದ ಅಟಾರ್ನಿ ಜನರಲ್ ಯೂಶುವಲಿ ಸಬ್ಮಿಟ್ಸ್ ಅಥವಾ ಬೈ ಕನ್ವೆನ್ಷನ್ ಹಿ ವಿಲ್ ಸಬ್ಮಿಟ್ ರೆಸಿಗ್ನೇಷನ್ ಅಂಡ್ ದ ಗೌರ್ಮೆಂಟ್ ವಿಚ್ ಅಪಾಯಿಂಟ್ ರಿಸೈನ್ಸ್ ಅಂತ ಹೇಳಿದ್ರೆ ಇದು ಸರಿ ಆಗ್ತಾ ಇತ್ತು ಆದರೆ ಇಲ್ಲಿ ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದೆ ಆದರೆ ನಮ್ಮ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ತಪ್ಪು ಏನಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಓದೋದೇ ಇಲ್ಲ ನಾವು ಆ ಕ್ವಶನನ್ನು ಮುಗಿಸೋ ಒಂದು ಹರಿಬರಿಯಲ್ಲಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಸ್ಕಿಪ್ ಮಾಡಿ ಜಸ್ಟ್ ಏನು ಮಾಡ್ತೀವಿ ಕೆಳಗಡೆ ಓದ್ತೀವಿ ಅಥವಾ ಇದನ್ನು ಓದಿದರೂ ಸಹಿತ ನಾವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಸೊ ಅವಾಗ ಏನಾಗುತ್ತೆ ಇಲ್ಲಿ ನಾವು ತಪ್ಪು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚು ಸೊ ಇಂತಹ ಕೀವರ್ಡ್ಸ್ಗಳನ್ನು ತಾವು ದಯವಿಟ್ಟು ಅಬ್ಸರ್ವ್ ಮಾಡಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಅಂತ ಕೊಡ್ತಾರೆ ಅಕಾರ್ಡಿಂಗ್ ಟು ಲಾ ಅಂತ ಹೇಳಿ ಕೊಡ್ತಾರೆ ಒಂದು ಯಾವುದೋ ಒಂದು ಲಾ ಮೆನ್ಷನ್ ಮಾಡಿ ಸೊ ಅಂತಹ ಒಂದು ಕೀವರ್ಡ್ಸ್ಗಳನ್ನು ತಾವು ದಯವಿಟ್ಟು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅದು ನಿಮಗೆ ಮತ್ತೆ ಪ್ರಿವಿಯಸಿಯರ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದ್ರಿಂದ ಈ ಸ್ಕಿಲ್ ಬರೋದಕ್ಕೆ ಸಾಧ್ಯ ಸೊ ನೆಕ್ಸ್ಟು ಇಲ್ಲಿ ಡಯಾರ್ಕಿ ಬಗ್ಗೆ ಕೇಳಿದ್ದಾನೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ ದ ಪ್ರಿನ್ಸಿಪಲ್ ಆಫ್ ಡಯಾರ್ಕಿ ಡಯಾರ್ಕಿ ಅಂದರೆ ಏನು ಹೇಳಿ ಕೇಳಿದ್ದಾನೆ ಸೊ ಈ ಒಂದು ಪ್ರಶ್ನೆ ನೆಕ್ಸ್ಟು ಏನು ಮಾಡಿದ್ದಾರೆ ಇಲ್ಲೊಂದು ಹಳೆಯ ಪ್ರಶ್ನೆ ಇದೆ ಈ ಹಳೆಯ ಪ್ರಶ್ನೆಯಲ್ಲಿ ದ ಪೀಪಲ್ ಆಫ್ ಇಂಡಿಯಾ ಅಜಿಟೇಟೆಡ್ ಅಗೇನ್ಸ್ಟ್ ಅರೈವಲ್ ಆಫ್ ಸೈಮನ್ ಕಮಿಷನ್ ಬಿಕಾಸ್ ಸೊ ಈ ಪ್ರಶ್ನೆ ಈ ಪ್ರಶ್ನೆಗೆ ಆ ಏನು ಲಿಂಕ್ ಅಂತ ಹೇಳಿದರೆ ಡೈರೆಕ್ಟ್ ಲಿಂಕ್ ಇಲ್ಲ ಸೊ ಲೆಟ್ ಮಿ ಗೋ ಟು ದ ಆಪ್ಷನ್ಸ್ ಈ ಸೈಮ್ಯಾನ್ ಕಮಿಷನಲ್ಲಿ ಏನು ಆಪ್ಷನ್ಸ್ ಕೊಟ್ಟಿದ್ದಾನೆ Indians never wanted the review of working of 1919. Simon Commission recommended the abolition of diarchy. So, <coughs> there was no Indian member in the same. Okay, this is the right answer. But my purpose is uh, I want to show you how the questions are being framed from the previous years. <coughs> Next, the Simon Commission suggested the partition of country. <coughs> so, this <coughs> link. ಡಯಾರ್ಕಿ ಆರ್ ಅಂತಕ್ಕಂಥ ಕೀವರ್ಡ್ ಲಿಂಕು ಸಪೋಸ್ ಈ ಹಳೆಯ ಒಂದು ಪ್ರಶ್ನೆ ಏನಿದೆ ನೀವು ಆಲ್ರೆಡಿ ಇದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡಿದ್ರೆ ಡಯಾರ್ಕಿ ಅಂದ್ರೆ ಅಂದರೆ ಏನು ಇಲ್ಲಿ ಸೈಮನ್ ಕಮಿಷನ್ ಬಗ್ಗೆ ಕೇಳಿದಾನೆ ಸೊ ಇಲ್ಲಿ ನಮಗೆ ಈ ಸಿ ಆಪ್ಷನ್ ಸರಿ ಇದ್ದರೂ ಸಹಿತ ನಮಗೆ ಇಲ್ಲಿರ್ತಕ್ಕಂಥ ಡಯಾರ್ಕಿ ಅಂತಕ್ಕಂಥ ಕೀವರ್ಡ್ ಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ಬಂದಿದೆ ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಕಲಿತಕ್ಕಂತಹ ಲೆಸನ್ ಏನಪ್ಪಾ ಅಂತ ಹೇಳಿದರೆ ನಮ್ಮ ಪ್ರೀವಿಯಸ್ ಪ್ರಶ್ನೆಯಲ್ಲಿ ಇರತಕ್ಕಂತಹ ಕೇವಲ ಒಂದು ಸರಿಯಾದ ಆಪ್ಷನ್ ಮೇಲೆ ಮಾತ್ರ ಸ್ಟಡಿ ಅಲ್ಲ ಅದು ಬದಲಾಗಿ ತಪ್ಪಾಗಿರ್ತಕ್ಕಂಥ ಆಪ್ಷನ್ಗಳು ಇನ್ನೂ ಮೂರು ಆಪ್ಷನ್ ಏನು ತಪ್ಪಾಗಿದ್ದಾವೆ ಅದ್ರ ಮೇಲೂ ಸಹಿತ ಯಾವುದಾದ್ರು ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆ ಇದ್ದರೆ ಅದನ್ನು ಸಹಿತ ನೀವು ಓದ್ಕೋಬೇಕು ಅದು ಈ ನಾನು ಹೇಳ್ತಕ್ಕಂಥ ಉದ್ದೇಶ ಸೊ ಇಲ್ಲಿ ಡಯರ್ ಕೆ ಕೊಟ್ಟಿದ್ದಾನೆ ನೆಕ್ಸ್ಟು ಇಲ್ಲಿ ಈ ಇದೇ ಡಯರ್ಕೆ ಕೆ ಮೇಲೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ ದ ಪ್ರಿನ್ಸಿಪಲ್ ಆಫ್ ಡಯರ್ಕೆ ಆರ್ ಕೆ ಅದಾದ ಮೇಲೆ ನೆಕ್ಸ್ಟ್ ವರ್ಷ ಏನು ಮಾಡಿದ್ದಾನೆ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ ಡೈ ಆರ್ ಕೆನಲ್ಲಿ ಸೊ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಏನು ಕೇಳಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ನೈನ್ಟೀನ್ ನೈನ್ಟೀನ್ ದ ಫಂಕ್ಷನ್ ಆಫ್ ಪ್ರೊವಿನ್ಷಿಯಲ್ ಗೌರ್ಮೆಂಟ್ ವಿ ಡಿವೈಡೆಡ್ ಇಂಟು ಟು ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಸೊ ಇಲ್ಲಿ ರಿಸರ್ವ್ ಅಂಡ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ದಿಸ್ ಇಸ್ ಡೈಆರ್ ಕೆ ಸೊ ಇದರಲ್ಲಿ ಒಂದು ಸ್ಟೆಪ್ ಅಹೆಡ್ ಹೋಗಿ ವಿಚ್ ಆಫ್ ದೆಮ್ ಟಿಟೆಡ್ ರಿಸರ್ವ್ ಸಬ್ಜೆಕ್ಟ್ ಅಂತ ಒಂದಿಷ್ಟು ಕೊಟ್ಟಿದ್ದಾನೆ ಸೊ ಈ ರೀತಿ ಆ ಹಳೆಯ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥ ಟಾಪಿಕ್ಸ್ ಮೇಲೆ ವಿಲ್ ಗೋ ಒನ್ ಸ್ಟೆಪ್ ಅಹೆಡ್ ದೇ ವಿಲ್ ಗೋ ಡೀಪ್ ಆ್ಯಂಡ್ ದೇ ವಿಲ್ ಫ್ರೇಮ್ ದ ಕ್ವೆಶನ್ ಸೊ ಈ ಒಂದು ಅವೇರ್ನೆಸ್ ನಿಮಗೆ ಇರಲಿ ಸೊ ಇದು ನಿಮಗೆ ಪ್ರಿಪ್ರೇಷನ್ ಮಾಡುವಾಗ ಬಹಳ ಹೆಲ್ಪ್ ಆಗುತ್ತೆ ಸೊ ಅದಾದ ಮೇಲೆ ವಿಲ್ ಕಮ್ ಟು ದ ಫಿಫ್ತ್ ಶೆಡ್ಯೂಲು ಫಿಫ್ತ್ ಶೆಡ್ಯೂಲಲ್ಲಿ ಏನು ಕೇಳಿದಾನೆ ಪ್ರಶ್ನೆ ಅಂದರೆ ಅಂಡರ್ ವಿಚ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಯಾನ್ ಟ್ರಾನ್ಸ್ಫರ್ ಆಫ್ ಟ್ರೈಬಲ್ ಲ್ಯಾಂಡ್ ಟು ಪ್ರೈವೇಟ್ ಪಾರ್ಟೀಸ್ ಫಾರ್ ಮೈನಿಂಗ್ ಬಿ ಡಿಕ್ಲೇರ್ಡ್ ನಲ್ ಲ್ಯಾಂಡ್ ವೈಡ್ ಸೊ ದಿಸ್ ಇಸ್ ಅ ಪ್ರಾವಿಷನ್ ಇನ್ ಫಿಫ್ತ್ ಶೆಡ್ಯೂಲು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಸೊ ಇದೇ ಒಂದು ಫಿಫ್ತ್ ಶೆಡ್ಯೂಲ್ ಮೇಲೆ ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಫ್ರೇಮ್ ಮಾಡಿದೆ ಅಂತ ಹೇಳಿ ನೋಡಿ ಇಫ್ ಎ ಪರ್ಟಿಕ್ಯುಲರ್ ಏರಿಯಾ ಇಸ್ ಬ್ರಾಡ್ ಅಂಡರ್ ಫಿಫ್ತ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ರಿಫ್ಲೆಕ್ಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಇಟ್ ಇಟ್ ವುಡ್ ಪ್ರಿವೆಂಟ್ ದ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಆಫ್ ಟ್ರೈಬಲ್ ಪೀಪಲ್ ಟು ದ ನಾನ್ ಟ್ರೈಬಲ್ ಪೀಪಲ್ ಸೊ ಇಲ್ಲಿ ಏನು ಪ್ರಶ್ನೆ ಇತ್ತು ಅದು ಇಲ್ಲಿ ಅದನ್ನು ಒಂದು ರೈಟ್ ಆನ್ಸರ್ ಆಗಿ ಕೊಟ್ಟಿದ್ದಾನೆ ಸೊ ಇಲ್ಲಿ ಇಲ್ಲಿ ಯಾವ ಆನ್ಸರ್ ಇತ್ತಲ್ಲ ಫಿಫ್ತ್ ಶೆಡ್ಯೂಲು ಅದು ಪ್ರಶ್ನೆ ಆಗಿದೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಅಂಡರ್ ಫಿಫ್ತ್ ಶೆಡ್ಯೂಲ್ ಫಿಫ್ತ್ ಶೆಡ್ಯೂಲಲ್ಲಿ ಅದ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಒನ್ ರಿಫ್ಲೆಕ್ಟ್ಸ್ ದ ಬೆಸ್ಟ್ ರಿಫ್ ಬೆಸ್ಟ್ ಕಾನ್ಸಿಕ್ವೆನ್ಸಸ್ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಿದೆ ಅಂಡರ್ ವಿಚ್ ಶೆಡ್ಯೂಲ್ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಟು ದ ಪ್ರೈವೇಟ್ ಟ್ರೈಬಲ್ ಲ್ಯಾಂಡ್ ಟು ದ ಪ್ರೈವೇಟ್ ಪಾರ್ಟೀಸ್ ಫಾರ್ ಮೈನಿಂಗ್ ಕ್ಯಾನ್ ಬಿ ಡಿಕ್ಲೇರ್ಡ್ ನಲ್ಯಾಂಡ್ ವರ್ಡ್ ಕೇಳಿದ ಪ್ರಶ್ನೆ ಇಲ್ಲಿ ಉತ್ತರ ಆಗಿದೆ ಇಟ್ ವುಡ್ ಪ್ರಿವೆಂಟ್ ದ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಆಫ್ ಟ್ರೈಬಲ್ ಪೀಪಲ್ ಟು ದ ನಾನ್ ಟ್ರೈಬಲ್ ಪೀಪಲ್ ಸೊ ದಿಸ್ ಇಸ್ ದ ಬೇಸಿಕ್ ಫಂಡ ಗೈಸ್ ನಾವು ಈ ಒಂದು ಅನಾಲಿಸನ್ನು ಮಾಡದೆ ನಾವು ಫೇಲ್ಯೂರ್ ಅಂತಕ್ಕಂತಹ ಚಕ್ರ ಚಕ್ರವ್ಯೂಹದಲ್ಲಿ ಬಿದ್ದಿರ್ತೀವಿ ಸೊ ದಯವಿಟ್ಟು ಇವತ್ತಿನ ಈ ವಿಡಿಯೋನ ನೋಡಿ ದಯವಿಟ್ಟು ನೀವು ಸೀರಿಯಸ್ ಆಗಿ ಸೊ ಈ ಒಂದು ಅನಾಲಿಸನ್ನು ಮಾಡಿದರೆ ಆ ಒಂದು ಚಕ್ರವ್ಯೂಹದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಅದೇ ಶೆಡ್ಯೂಲ್ ಏರಿಯಾಸ್ ಮೇಲೆ ಫಿಫ್ತ್ ಶೆಡ್ಯೂಲ್ ಮೇಲೆ ಶೆಡ್ಯೂಲ್ ಏರಿಯಾಸು ಸೊ ಯಾವ ಥರ ಪ್ರಶ್ನೆಯನ್ನು ತೆಗೆದಿದ್ದಾನೆ ವಿತ್ ಸ್ಟೇಟ್ ದ ನೋಟಿಫಿಕೇಶನ್ ಆಫ್ ಶೆಡ್ಯೂಲ್ ಏರಿಯಾ ಟೇಕ್ಸ್ ಪ್ಲೇಸ್ ತ್ರೂ ಆರ್ಡರ್ ಆಫ್ ಪ್ರೆಸಿಡೆಂಟು ಆಮೇಲೆ ಲಾರ್ಜೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಫಾರ್ಮಿಂಗ್ ದ ಶೆಡ್ಯೂಲ್ ಏರಿಯಾ ಇಸ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ಲೋಯೆಸ್ಟ್ ಕ್ಲಸ್ಟರ್ ಆಫ್ ವಿಲೇಜಸ್ ಅದಾದಮೇಲೆ ಚೀಫ್ ಮಿನಿಸ್ಟರ್ ಸೊ ಇಲ್ಲಿ ಮೂರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ ಸೊ ಇದನ್ನು ಈ ಒಂದು ಉತ್ತರನ ನಾವು ಆ ಒಂದು ಟಾಪಿಕ್ ಬಂದಾಗ ಡಿಸ್ಕಸ್ ಮಾಡೋಣ ಬಟ್ ನನ್ನ ಒಂದು ಪರ್ಪಸ್ ಏನು ಇದನ್ನು ತೋರಿಸೋದಕ್ಕೆ ಅಂತ ಹೇಳಿದ್ರೆ ಯಾವ ರೀತಿ ಒಂದು ಟಾಪಿಕ್ ಮೇಲೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಪ್ರಶ್ನೆ ಇಲ್ಲೋ ಅದರ ಒಂದು ಒಂದು ಸರಿ ಕೇಳಿದ ಪ್ರಶ್ನೆಯನ್ನು ಅದರ ಸರೌಂಡಿಂಗ್ ಕೆಲವೊಂದಿಷ್ಟು ವಿಷಯಗಳು ಮತ್ತು ಸ್ವಲ್ಪ ಡೀಪಾಗಿ ಹೋಗ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಯಾವ ರೀತಿ ಫ್ರೇಮ್ ಮಾಡ್ತಾ ಇರೋತಕ್ಕಂಥ ತೋರಿಸ್ತಕ್ಕಂಥದ್ದು ನನ್ನ ಉದ್ದೇಶ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ದಿಸ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನ್ ಬೇಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ನು ಸೊ ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಚೀಫ್ ಪರ್ಪಸ್ ಯಾವುದು ನಮ್ಮ ಕಾನ್ಸ್ಟಿಟ್ಯೂಷನ್ನ ಮುಖ್ಯ ಉದ್ದೇಶ ಅಂತ ಹೇಳಿ ಕೇಳಿದ್ದಾನೆ ಸೊ ಇಟ್ ಡಿಟರ್ಮಿನ್ಸ್ ದ ಆಬ್ಜೆಕ್ಟಿವ್ಸ್ ಫಾರ್ ಮೇಕಿಂಗ್ ನೆಸೆಸರಿ ಲಾಸ್ ಸೊ ಇದು ಒನ್ ಆಫ್ ದ ಪರ್ಪಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಬ್ಜೆಕ್ಟಿವ್ಸ್ ಫಾರ್ ಮೇಕಿಂಗ್ ನೆಸೆಸರಿ ಲಾಸ್ ಆಮೇಲೆ ಇಟ್ ಎನೇಬಲ್ಸ್ ದ ಕ್ರಿಯೇಷನ್ ಆಫ್ ಪೊಲಿಟಿಕಲ್ ಆಫೀಸ್ ಆ್ಯಂಡ್ ಗೌರ್ಮೆಂಟ್ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ ಇಟ್ ಡಿಫೈನ್ಸ್ ಆ್ಯಂಡ್ ಲಿಮಿಟ್ಸ್ ದ ಪವರ್ಸ್ ಆಫ್ ಗೌರ್ಮೆಂಟು ಇಟ್ ಸೆಕ್ಯೂರ್ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಇಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಸೊ ದಿಸ್ ಇಸ್ ಒನ್ ಆಫ್ ದ ಆಬ್ಜೆಕ್ಟಿವ್ ಬಟ್ ದ ಕ್ವಶನ್ ಈಸ್ ಚೀಫ್ ಪರ್ಪಸ್ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದ ಕೀವರ್ಡ್ಸ್ ಪ್ರತಿಯೊಂದು ವರ್ಡ್ ಟು ವರ್ಡ್ ಓದಿ ಪ್ರತಿಯೊಂದು ವರ್ಡನ್ನು ತಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಚೀಫ್ ಪರ್ಪಸ್ ಚೀಫ್ ಪರ್ಪಸ್ ಅಂತ ಕೇಳಿದಾಗ ಸೊ ನಮಗೆ ಬೇಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಓದಿದಾಗ ಗೊತ್ತಾಗುತ್ತೆ ಇಟ್ ವಿಲ್ ಮೇನ್ಲಿ ಡಿಫೈನ್ ಡಿಫೈನ್ಸ್ ಆ್ಯಂಡ್ ಲಿಮಿಟ್ಸ್ ದ ಪವರ್ಸ್ ಆಫ್ ಗವರ್ಮೆಂಟು ಸೊ ಇದು ದ ಚೀಫ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಸೊ ಈ ಹಳೆಯ ಒಂದು ಇಂದ ಯಾವ ಥರ ಮತ್ತೆ ಪ್ರಶ್ನೆಗಳಾಗಿದ್ದಾವೆ ಅಂತ ನೋಡೋಣ ದ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಮೀನ್ಸ್ ಅಂಥೇಳಿ ಐ ಥಿಂಕ್ ಇಟ್ಸ್ ಅ ಟೂ ತೌಸಂಡ್ ಟ್ವೆಂಟಿ ಟು ಕ್ವಶನ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಈ ಪ್ರಶ್ನೆ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಮೀನ್ಸ್ ಗೌರ್ಮೆಂಟ್ ವಿಚ್ ಇಸ್ ಲಿಮಿಟೆಡ್ ಬೈ ಟರ್ಮ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸೊ ಇಲ್ಲಿ ಬೇರೆ ಆಪ್ಷನ್ಸ್ಗಳನ್ನು ನೋಡಿದರೆ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಆಫ್ ನೇಷನ್ ವಿತ್ ಫೆಡ್ರಲ್ ಸ್ಟ್ರಕ್ಚರ್ ಆಮೇಲೆ ಗೌರ್ಮೆಂಟ್ ಹೂಸ್ ಹೆಡ್ ಎಂಜಾಯ್ಸ್ ನಾಮಿನಲ್ ಪವರ್ಸ್ ಗೌರ್ಮೆಂಟ್ ಹೂಸ್ ಹೆಡ್ ಎಂಜಾಯ್ಸ್ ರಿಯಲ್ ಪವರ್ಸ್ ಹೇಳಿ ಕೊಟ್ಟಿದ್ದಾನೆ ಸೊ ಬಟ್ಟು ಇಲ್ಲಿ ಯಾವುದೂ ಸಹಿತ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟನ್ನು ಡಿಫೈನ್ ಮಾಡೋದಿಲ್ಲ ಸೊ ಬದಲಾಗಿ ಇಟ್ಸ್ ಅ ಗೌರ್ಮೆಂಟ್ ಲಿಮಿಟೆಡ್ ಬೈ ಟರ್ಮ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸೊ ಇಲ್ಲಿ ನಮಗೆ ಹಳೆಯ ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿ ಆ ಒಂದು ನಾಲೆಡ್ಜ್ ಇದ್ದರೆ ನೀವು ಇಲ್ಲಿ ಈಸಿಯಾಗಿ ಈ ಪ್ರಶ್ನೆಯನ್ನು ಟ್ಯಾಕಲ್ ಮಾಡ್ಬೋದು ಸೊ ಮತ್ತೆ ಈ ಇದೇ ಪ್ರಶ್ನೆಯನ್ನು ಯಾವ ಥರ ಇಲ್ಲಿ ಕೇಳಿದಾನೆ ನೋಡಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಬೈ ಡೆಫಿನೇಷನ್ ಈಸೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಬೈ ಡೆಫಿನೇಷನ್ ಕೊಟ್ಟಿದ್ದಾನೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಕಾನ್ಸ್ಟೆಂಟ್ ಗೌರ್ಮೆಂಟ್ ಮೀನ್ಸ್ ಅಂತ ಹೇಳಿಕೊಟ್ಟಿದ್ದೇನೆ ಸೊ ನೆಕ್ಸ್ಟ್ ಟೂಸಂಡ್ ಟ್ವೆಂಟಿ ತ್ರೀನಲ್ಲಿ ಚೀಫ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕೇಳಿದ ಜಸ್ಟ್ ಚೇಂಜ್ ಆಫ್ ವರ್ಡ್ಸ್ ಸೊ ಇಲ್ಲೂ ಸಹಿತ ಇಟ್ ಇಸ್ ಅ ಲಿಮಿಟೆಡ್ ಗೌರ್ಮೆಂಟ್ ಲಿಮಿಟೆಡ್ ಬೈ ದ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಸೊ ಇಲ್ಲಿ ಹಿ ಆಸ್ ನಾಟ್ ಗೋನ್ ಕಂಪ್ಲೀಟ್ ಸೆಂಟೆನ್ಸು ಬಟ್ ಇಫ್ ಸ್ವಲ್ಪ ನಾವು ಬೇಸಿಕ್ ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿದರೆ ಇಲ್ಲಿ ಆ ಲಿಮಿಟೆಡ್ ಗೌರ್ಮೆಂಟನ್ನು ತೊಗೋಬೋದು ಮಲ್ಟಿಪಾರ್ಟಿ ಗೌರ್ಮೆಂಟು ಸೊ ಇದು ಸಹಿತ ಕಾನ್ಸ್ಟೆಂಟಲ್ ಗೌರ್ಮೆಂಟ್ ಆಗೋದಿಲ್ಲ ಅದಾದಮೇಲೆ ಪಾಪ್ಯುಲರ್ ಗೌರ್ಮೆಂಟ್ ಪಾಪ್ಯುಲರ್ ಗೌರ್ಮೆಂಟ್ ಆಗಿ ಸಹಿತ ಆಗೋದಿಲ್ಲ ಆಮೇಲೆ ಗೌರ್ಮೆಂಟ್ ಮೇಲೆ ಲೆಜಿಸ್ಲೇಚರ್ ಅಂತ ಕೊಟ್ಟಿದ್ದಾನೆ ಸೊ ಇಲ್ಲಿ ಲಿಮಿಟೆಡ್ ಗೌರ್ಮೆಂಟ್ ಸೊ ಇಲ್ಲಿ ಈ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದರೆ ಈ ಎರಡು ಪ್ರಶ್ನೆಗಳನ್ನು ಬಹಳ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಸೊ ಇದು ಇದೇ ಒಂದು ಕ್ವಾನ್ಸ್ರಲ್ ಗೌರ್ಮೆಂಟನ್ನು ಆಲ್ರೆಡಿ ಟೂ ತೌಸಂಡ್ ಫೋರ್ಟೀನಲ್ಲಿ ಸಹಿತ ಕೇಳಿದ್ದಾನೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಕೇಳಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಈಸ್ ಒನ್ ವಿಚ್ ಪ್ಲೇಸಸ್ ಎಫೆಕ್ಟಿವ್ ರೆಸ್ಟ್ರಿಕ್ಷನ್ ಆನ್ ಇಂಡಿವಿಜುವಲ್ ಲಿಬರ್ಟಿ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಅಥಾರಿಟಿ ನೆಕ್ಸ್ಟು ಪ್ಲೇಸಸ್ ಎಫೆಕ್ಟಿವ್ ರೆಸ್ಟ್ರಿಕ್ಷನ್ ಆನ್ ಅಥಾರಿಟಿ ಆಫ್ ದ ಸ್ಟೇಟ್ ಇನ್ ದ ಇಂಟ್ರೆಸ್ಟ್ ಆಫ್ ಇಂಡಿವಿಜುವಲ್ ಲಿಬರ್ಟಿ ಸೊ ಇದರ ಒಂದು ಸರಿಯಾದ ಉತ್ತರನ ನಾವು ಈ ಟಾಪಿಕಲ್ಲಿ ಬಂದಾಗ ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ನಾನು ಮತ್ತೆ ಹೇಳ್ತಕ್ಕಂಥ ಉದ್ದೇಶ ಏನಪ್ಪ ಅಂತೇಳಿದರೆ ಸಪೋಸ್ ನೀವು ಆಲ್ರೆಡಿ ಟೂ ತೌಸಂಡ್ ಫೋರ್ಟೀನ್ ಕ್ವಶನನ್ನು ಸಾಲ್ವ್ ಮಾಡಿ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಅಂತಕ್ಕಂಥ ಒಂದು ಬೇಸಿಕ್ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿದ್ದರೆ ಸೊ ನಿಮಗೆ ಈ ಪ್ರಶ್ನೆಯನ್ನು ಉತ್ತರ ಮಾಡೋದಕ್ಕೆ ಭಾಳ ಈಸಿ ಸೊ ಅದಾದಮೇಲೆ ನೆಕ್ಸ್ಟ್ ಇಯರ್ ಬಂದಂತಹ ಈ ಮೂರು ಪ್ರಶ್ನೆಗಳನ್ನು ಬಹಳ ಸುಲಭವಾಗಿ ಆನ್ಸರ್ ಮಾಡ್ಬೋದಾಗಿತ್ತು ಅದಾದಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಎಕ್ಸ್ಕ್ಲೂಸಿವ್ ಪವರ್ಸ್ ಆಫ್ ಲೋಕಸಭಾ ಅಂತೇಳಿ ಕೇಳಿದಾನೆ ಯಾವುದು ಕೇವಲ ಲೋಕಸಭಾ ಇರತಕ್ಕಂಥ ಪವರು ಸೊ ಇಲ್ಲಿ ಮೂರು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಸೊ ಇದು ಟೂ ತೌಸಂಡ್ ಸಿಕ್ಸ್ ಕ್ವಶನ್ ನೋಡಿ ಇಲ್ಲಿಯೂ ಸಹಿತ ರಾಜ್ಯಸಭೆ ಎಲೋನ್ ಹ್ಯಾಸ್ ದ ಪವರ್ ಟು ಡಿಕ್ಲೇರ್ ದಟ್ ಇಟ್ ವುಡ್ ಬಿ ನ್ಯಾಷನಲ್ ಇಂಟ್ರೆಸ್ಟ್ ಫಾರ್ ದ ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಟ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಟರ್ ಇನ್ ದ ಸ್ಟೇಟ್ ಲಿಸ್ಟ್ ರೆಜುಲೂಷನ್ ಅಪ್ರೂವಿಂಗ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಆರ್ ಪಾಸ್ಡ್ ಒನ್ಲಿ ಬೈ ದ ಲೋಕಸಭಾ ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಟೂ ತೌಸಂಡ್ ಸಿಕ್ಸಲ್ಲಿ ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಇಲ್ಲೇನಾಗಿದೆ ಟು ರ್ಯಾಟಿಫೈ ದ ಡಿಕ್ಲೇರೇಷನ್ ಆಫ್ ಎಮರ್ಜೆನ್ಸಿ ಸೊ ಆಲ್ರೆಡಿ ನಿಮಗೆ ಆ ಟೂ ತೌಸಂಡ್ ಸಿಕ್ಸ್ ಕ್ವಶನ್ ಕ್ಲಾರಿಟಿ ಇದ್ದರೆ ಸೊ ಇಲ್ಲಿ ಈ ಆಪ್ಷನ್ನನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅದಾದ್ಮೇಲೆ ಮೇಲೆ ನೆಕ್ಸ್ಟು ರಾಜ್ಯಸಭಾ ಇಸ್ ಈಕ್ವಲ್ ಪವರ್ಸ್ ವಿತ್ ಲೋಕಸಭಾ ಇಲ್ಲಿ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಇದು ಸೊ ಇಲ್ಲಿ ಸಹಿತ ರಾಜ್ಯಸಭಾ ಮತ್ತು ಲೋಕಸಭಾ ಇರ್ತಕ್ಕಂಥ ಈಕ್ವಲ್ ಪವರ್ಸ್ ಯಾವುದು ಯಾವುದು ಅನ್ಇಕ್ವಲ್ ಪವರ್ಸ್ ಅಂತಕ್ಕಂಥ ನಿಮಗೆ ಕ್ಲಾರಿಟಿ ಆಲ್ರೆಡಿ ಇದ್ದರೆ ನೀವು ಆ ಪ್ರಶ್ನೆಯನ್ನು ಆನ್ಸರ್ ಮಾಡ್ಬೋದು ಇಲ್ಲಿ ಈಕ್ವಲ್ ಪವರ್ಸ್ ಇರೋದು ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಅದಾದಮೇಲೆ ಕನ್ಸಿಡರ್ ದ ಫಾಲೋ ಇಸ್ ರೆಸ್ಪೆಕ್ಸ್ ಟು ನೋ ಕಾನ್ಫಿಡೆನ್ಸ್ ಮೋಷನ್ ಕೇಳಿದಾನೆ ಇಲ್ಲಿ ಒಂದು ಆಪ್ಷನ್ನು ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಇನ್ ಲೋಕಸಭಾ ಓನ್ಲಿ ಸೊ ಈ ಒಂದು ಹಳೆಯ ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆಯ ಒಂದು ನಾಲೆಡ್ಜ್ ಇದ್ದರೆ ಸೊ ಅದು ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಟು ಪಾಸ್ ದ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಅಗೇನೆಸ್ಟ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸೊ ಅಲ್ಲಿ ಆಲ್ರೆಡಿ ನೀವು ಸಾಲ್ವ್ ಮಾಡಿ ಆ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದ್ದರೆ ಸೊ ಇಲ್ಲಿ ನಿಮಗೆ ಉತ್ತರವನ್ನು ಕಂಡುಹಿಡ್ತಕ್ಕಂಥದ್ದು ಬಹಳ ಈಸಿ ಸೊ ಇದಿಷ್ಟು ಲೋಕಸಭಾ ಮತ್ತು ರಾಜ್ಯಸಭಾ ಪವರ್ಸ್ ಬಗ್ಗೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಬ್ರಿಂಗ್ ಬ್ರಿಂಗ್ಸ್ ಔಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ ಸೊ ಆರ್ ಬಿ ಐ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೈರ್ಸು ಲೇಬರ್ ಬಿರಿಯೋ ಮತ್ತು ಪರ್ಸನಲ್ ಟ್ರೈನಿಂಗು ಇದು ಒಂದು ಹಳೆಯ ಪ್ರಶ್ನೆ ಸೊ ಇದರಿಂದ ಹಿಂಟ್ ತೊಗೊಂಡು ಯಾವ ಥರ ನೆಕ್ಸ್ಟ್ ಪ್ರಶ್ನೆ ಫ್ರೇಮ್ ಆಗಿದೆ ಅಂತೇಳಿ ಇವಾಗ ನೋಡಿ ಇನ್ ಇಂಡಿಯಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಪೈಲ್ಸ್ ಇನ್ಫಾರ್ಮೇಷನ್ ಆನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಕ್ಲೋಜರ್ಸ್ ಎಂಟ್ರೆನ್ಸ್ಮೆಂಟ್ಸ್ ಆ್ಯಂಡ್ ಲೇ ಆಪ್ಸ್ ಇನ್ ಫ್ಯಾಕ್ಟ್ರೀಸ್ ಆ ಎಂಪ್ಲಾಯಿಂಗ್ ವರ್ಕರ್ ಸೊ ಅದೇ ಲೇಬರ್ ಬಿರಿಯೋ ಮೇಲೆ ಒಂದು ಸ್ವಲ್ಪ ಆಗಿ ಹೋಗ್ತಾರೆ ಅದರ ಒಂದು ಅವ್ರದ ಅವರ ವರ್ಕ್ ಏನಿದೆ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ಸೊ ಅದು ಸಹಿತ ಲೇಬರ್ ಬಿರಿಯೋ ಸೊ ಇಲ್ಲಿ ನಾವು ಕಲಿತಕ್ಕಂತಹ ಪಾಠ ಏನಂತ ಹೇಳಿದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರತಿಯೊಂದು ಕಾನ್ಸೆಪ್ಟ್ ಏನಿದೆ ಸಪೋಸ್ ಕನ್ಸ್ಯೂಮರ್ ಪ್ರೈಸ್ ನೆಕ್ಸ್ಟ್ ಇಯರಲ್ಲಿ ಮೇ ಫ್ರೇಮ್ ಅ ಕ್ವೆಶನ್ ಆನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಲ್ಸೋ ಸೊ

ಸೊ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಫಂಕ್ಷನ್ ಏನೋ ಅದನ್ನು ಸಹಿತ ತಿಳ್ಕೊಬೇಕು ಆಮೇಲೆ ಲೇಬರ್ ಬಿರಿಯೋ ಬಗ್ಗೆ ತಿಳ್ಕೋಬೇಕು ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ವಾಟ್ ಈಸ್ ಇಟ್ಸ್ ಫಂಕ್ಷನ್ ಅದನ್ನು ಸಹಿತ ತಿಳ್ಕೋಬೇಕು ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ದ ಎಕ್ಸ್ಪೆನ್ಷನ್ ಆಫ್ ಲರ್ನಿಂಗ್ ಸೊ ನಾನು ಆಲ್ರೆಡಿ ಹೇಳಿದಾಗೆ ಪ್ರಿವಿಯಸ್ ಇಯರ್ ಕ್ವಶನನ್ನು ಕೇವಲ ಸೊಲ್ಯೂಷನ್ ಹುಡುಕೋದಷ್ಟೇ ಅಲ್ಲ ಶುಡ್ ಎಕ್ಸ್ಪ್ಯಾಂಡ್ ಯುವರ್ ಲರ್ನಿಂಗ್ ಅಂತ ಹೇಳಿದರೆ ಸೊ ಆ ಎಕ್ಸ್ಪೆನ್ಷನ್ ಹೇಗೆ ಅಂದರೆ ಇದೇ ಥರ ಕೇವಲ ಸರಿಯಾದ ಆಪ್ಷನ್ ಮೇಲೆ ಮಾತ್ರ ಓದೋದಲ್ಲ ತಪ್ಪಾಗಿರ್ತಕ್ಕಂಥ ಆಪ್ಷನ್ಗಳನ್ನು ಮೆ ಮಾಡೋದನ್ನು ಸಹಿತ

ಆ ಸ್ಟ್ರಾಟಜಿ ಫಾರ್ ಫಿಲಿಮ್ಸ್ ಯಾವ ಥರ ನೀವು ಪ್ಲಾನಿಂಗ್ ಮಾಡಬೇಕು ಒಂದು ಫ್ರೇಮ್ ವರ್ಕ್ ಹಾಕೋಬೇಕು ಅಂತಕ್ಕಂತಹ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಯಾವ ಥರ ಪ್ರಿವಿಯಸ್ ಕ್ವಶನ್ ಪ್ರಿಯಸ್ಸಿಯರ್ ಕ್ವಶನ್ನ ಅನಲೈಸ್ ಮಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ಸ್ ದೆಟ್ ಆರ್ ಬೀಂಗ್ ರಿಪೀಟೆಡ್ ಅದಾದಮೇಲೆ ಅದರ ಮೇಲೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಸಹಿತ ನಿಮ್ಗೆ ಹೇಳಿದ್ದೀನಿ ಸೊ ನನ್ನ ಒಂದು ಕೊನೆಯ ಅಡ್ವೈಸ್ ಏನಂತ ಅಂತ ಹೇಳಿದ್ರೆ ಫೇತ್ ಫೇತ್ ಅಂದರೆ ಏನು ಫೇತ್ ಅಂದರೆ ನಂಬಿಕೆ ಸೊ ಅದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಸೊ ಅದಾದ ಮೇಲೆ ಆ ನಮ್ಮ ಲಾಯಕ್ಸ್ ಪರವಾಗಿ ನಾವೇನು ಈ ವಿಡಿಯೋ ಸೀರೀಸ್ ಇದ್ದೀವಿ ನಮ್ಮ ಮೇಲೆ ಸಹಿತ ನಂಬಿಕೆ ಇರಲಿ ಸೊ ಯಾವತ್ತು ನಾವು ಆ ನಂಬಿಕೆಯಿಂದ ಹೋಗ್ತೀವಿ ಅವತ್ತು ನಮಗೆ ಪ್ಲ್ಯಾನ್ಸ್ಗಳು ವರ್ಕೌಟ್ ಆಗೋದಕ್ಕೆ ಸಾಧ್ಯ ಸೊ ಮೈ ಡಿಯರ್ ಫ್ರೆಂಡ್ಸ್ ಇದಿಷ್ಟು ನಮ್ಮ ಈ ಚಕ್ರವ್ಯೂಹ ಪ್ರೋಗ್ರಾಮ್ ಏನಿದೆ ಸೊ ಇದರ ಒಂದು ಇಂಟ್ರೊಡಕ್ಟರಿ ಒಂದು ಸೆಷನ್ನು ಸೊ ನಾವು ಮತ್ತೆ ಇವಾಗ ಪೊಲಿಟಿ ಕಂಪ್ಲೀಟ್ಲಿ ಟಾಪಿಕ್ ವೈಸ್ ನಾನು ತೊಗೊಂಡು ಪ್ರಿವಿಯಸ್ಸರ್ ಕ್ವಶನ್ಸ್ ಮೇಲೇ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತಕ್ಕಂಥ ಒಂದು ಈ ಒಂದು ಸೀರೀಸನ್ನು ಕಂಪ್ಲೀಟ್ ಮಾಡ್ತೇನೆ ಸೊ ಐ ವಿಲ್ ಕಂಪ್ಲೀಟ್ ದ ಪೊಲಿಟಿ ಸೊ ವಿಲ್ ಸಿ ದ ದ ನೆಕ್ಸ್ಟ್ ಸ್ಟೆಪ್ ವಾಟ್ ವಿ ಶುಡ್ ಡು ಸೊ ಈ ಒಂದು ಪೊಲಿಟಿ ಸೀರೀಸಿಂದ ನೀವು ಕಲಿತು ಅದೇ ಥರ ನೀವು ಪ್ರಿಪ್ರೇಷನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಸೊ ಅದು ತಮಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಎಲ್ರಿಗೂ ಧನ್ಯವಾದ ದಯವಿಟ್ಟು ಎಲ್ಲರೂ ನಮ್ಮ ಈ ಸೀರೀಸನ್ನು ದಯವಿಟ್ಟು ತಮ್ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹಿತ ಶೇರ್ ಮಾಡಿ ಎಸ್ಪೆಷಲಿ ನಮ್ಮ ಹಳ್ಳಿಯ ಮಕ್ಕಳು ನಮ್ಮ ಕನ್ನಡ ಮಾಧ್ಯಮ ಮಕ್ಕಳಿಗೆ ಶೇರ್ ಮಾಡಿ ಎಲ್ಲೋ ಹಳ್ಳಿಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ ಸೊ ಅಂಥವರಿಗೋಸ್ಕರ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ರಿಗೂ ಸಹಿತ ಅನುಕೂಲ ಆಗ್ತಕ್ಕಂಥದ್ದು ಎಲ್ರಿಗೂ ಸಹಿತ ಲಾಭ ಆಗ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ